ಓಕೆ, ಸೋ ಎ ಎಲ್ ಯು ಏನೋ ಮಾಡುತ್ತೆ, ಏನೋ ಎಲ್ಲಾ ತರದ ಆಪರೇಷನ್ಸ್ ಸಿ ಪಿ ಯು ಏನ್ ಕಳಿಸುತ್ತೆ ಅಥವಾ ಸಿ ಪಿ ಯು ಏನ್ ಬರುತ್ತೆ ಆ ಸಿ ಪಿ ಯು ನಲ್ಲಿ ಬರುವಂತ ಎಲ್ಲಾ ಆಪರೇಷನ್ಸ್ ಪರ್ಫಾರ್ಮ್ ಮಾಡುತ್ತೆ. ಸೊ ಪರ್ಫಾರ್ಮ್ ಮಾಡೋದೆಲ್ಲ ಓಕೆ, ಆದ್ರೆ ಹೇಗ್ ಪರ್ಫಾರ್ಮ್ ಮಾಡುತ್ತೆ? ಸೊ ಬರುವಂತ ಒಂದು ಇನ್ಸ್ಟ್ರಕ್ಷನ್ಸ್ ನ ಯಾರು ಇಲ್ಲಿ ಲೋಡ್ ಮಾಡ್ಕೊಳ್ತಾರೆ? ಓಕೆ, ಒನ್ ಸೆಕೆಂಡ್ ಒನ್ ಸೆಕೆಂಡ್, ಸಂಬಡಿ ಇಸ್ ರೈಸಿಂಗ್ ಹ್ಯಾಂಡ್. ಓಕೆ, ಇಸ್ ದಟ್ ಯಾ ಏನ್ಮಾ, ವಾಟ್ ಈಸ್ ಯುವರ್ ಡೌಟ್ ಭಾವನ? ಟೆಲ್ ಮಿ, ಯು ಕ್ಯಾನ್ ಪ್ಲೀಸ್ ಅನ್ಮ್ಯೂಟ್ ಯುವರ್ ಸೆಲ್ಫ್ ಅಂಡ್ ಯು ಕ್ಯಾನ್ ಆಸ್ಕ್. ಓಕೆ ಫೈನ್, ರೈಟ್. ಸೊ ಈ ಎ ಎಲ್ ಯು ಏನ್ ಮಾಡತ್ತೆ, ಏನೋ ಇನ್ಸ್ಟ್ರಕ್ಷನ್ಸ್ ನ ಎಕ್ಸಿಕ್ಯೂಟ್ ಮಾಡತ್ತೆ ಅಂತ ಹೇಳ್ತಾ ಇದೆ, ರೈಟ್. ಸೊ ಇನ್ಸ್ಟ್ರಕ್ಷನ್ಸ್ ನ ಎಕ್ಸಿಕ್ಯೂಟ್ ಮಾಡ್ಬೇಕು ಅಂದ್ರೆ ನಮ್ಗೆ ಅಲ್ಲಿ ಬೇರೆ ಏನೋ ಸ್ಟೋರ್ ಮಾಡ್ಕೊಳಕ್ಕೆ ಅಥವಾ ಲೋಡ್ ಮಾಡೋದಕ್ಕೆ ಏನೋ ಬೇಕಾಗತ್ತೆ ಅಲ್ವಾ? ಸೊ ಎಲ್ಲಿ ಲೋಡ್ ಆಗತ್ತೆ ಇನ್ಸ್ಟ್ರಕ್ಷನ್ಸ್ ಅಥವಾ ಇನ್ಫಾರ್ಮೇಶನ್ ಅಂದ್ರೆ ಮೇನ್ಲಿ ವಿಚ್ ಲೋಡ್ ಡೇಟಾ ಫ್ರಮ್ ಇನ್ಪುಟ್ ರಿಜಿಸ್ಟರ್. ಸೊ ಇನ್ಪುಟ್ ರಿಜಿಸ್ಟರ್ ಒಳಗಡೆ ಆ ಡೇಟಾ ಅನ್ನೋದು ಲೋಡ್ ಆಗತ್ತೆ. ರಿಜಿಸ್ಟರ್ ಅಂದ್ರೆ ಏನು ಕ್ವಶನ್ ರೈಸ್ ಆಗುತ್ತೆ. ವಾಟ್ ಈಸ್ ರಿಜಿಸ್ಟರ್, ವಾಟ್ ವಾಟ್ ಹೌ ಇಟ್ ವರ್ಕ್ಸ್? ಸೊ ರಿಜಿಸ್ಟರ್ ಇಸ್ ಎ ಸ್ಮಾಲ್ ಅಮೌಂಟ್ ಆಫ್ ಸ್ಟೋರೇಜ್ ಅವೈಲೇಬಲ್ ಆಸ್ ಪಾರ್ಟ್ ಆಫ್ ದಿ ಸಿಪಿಯು. ಈ ರಿಜಿಸ್ಟರ್ ಅನ್ನೋದು ಇಟ್ಸ್ ಅ ಸ್ಮಾಲ್, ಯುನೋ, ಸ್ಮಾಲ್ ಅಮೌಂಟ್ ಆಫ್ ಸ್ಟೋರೇಜ್ ಅವೈಲೇಬಲ್ ಆಸ್ ಪಾರ್ಟ್ ಆಫ್ ಸಿಪಿಯು. ಈ ಪಾರ್ಟ್ ಆಫ್ ಸಿಪಿಯು ನಲ್ಲಿ ಈ ಒಂದು ರಿಜಿಸ್ಟರ್ಸ್ ಡೇಟಾನ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ, ಅದು ಸಣ್ಣ ಪ್ರಮಾಣದಲ್ಲಿ ಡೇಟಾನ ಸ್ಟೋರ್ ಮಾಡ್ಕೊಳ್ಳೋಕೆ ನಮ್ಗೆ ಸಿಗತ್ತೆ. ಓಕೆ, ಸೊ ಈ ರಿಜಿಸ್ಟರ್ ಒಳಗಡೆ ಇರುವಂತ ಡೇಟಾ ಮತ್ತೆ ಎ ಎಲ್ ಯುಸ್ಗೆ ಅಥವಾ ಎ ಎಲ್ ಯು ನಲ್ಲಿ ಇರುವಂತ ಇನ್ಫಾರ್ಮೇಶನ್ಸ್ ಮೀನ್ ಪ್ರೋಸೆಸ್ ಆಗಿ ನಮ್ಗೆ ಔಟ್ಪುಟ್ ಯೂನಿಟ್ಸ್ ಗೆ ಪಾಸ್ ಆಗ್ತಾ ಹೋಗುತ್ತೆ, ರೈಟ್. ಸೊ ದಿಸ್ ಇಸ್ ಅ ಎ ಎಲ್ ಯುಸ್ ವರ್ಕ್. ಸೊ ನೆಕ್ಸ್ಟ್ ಈಸ್ ವಾಟ್ ಈಸ್ ಕಂಟ್ರೋಲ್ ಯೂನಿಟ್, ಹೌ ಕಂಟ್ರೋಲ್ ಯೂನಿಟ್ ವರ್ಕ್, ಅಂಡ್ ಸೊ ವಾಟ್ ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ಕಂಟ್ರೋಲ್ ಯೂನಿಟ್ ಅನ್ನೋದನ್ನ ನೋಡೋಣ. ಕಂಟ್ರೋಲ್ ಯೂನಿಟ್ ಟೆಲ್ಸ್ ಎ ಎಲ್ ಯು ವಾಟ್ ಆಪರೇಷನ್ ಟು ಪರ್ಫಾರ್ಮ್. ಕಂಟ್ರೋಲ್ ಯೂನಿಟ್ ಅನ್ನೋದು ಏನ್ ಮಾಡುತ್ತೆ, ಎ ಎಲ್ ಯುಗೆ ಡೈರೆಕ್ಟ್ ಮಾಡುತ್ತೆ. ಏನಂತ, ನೀನ್ ಏನ್ ಮಾಡ್ಬೇಕು, ಯಾವ ರೀತಿ ಕೆಲಸ ಮಾಡ್ಬೇಕು, ಯಾವ ತರ ಇನ್ಫಾರ್ಮೇಶನ್ ನೀನು ಯಾವ ಸಾರಿ ಸರಿ ಏನ್ ಕೆಲಸ ಮಾಡ್ಬೇಕು ಎ ಎಲ್ ಯು ಯೂನಿಟ್ ಅಲ್ಲಿ ಅನ್ನೋದು ಕಂಟ್ರೋಲ್ ಯೂನಿಟ್ ಡಿಸೈಡ್ ಮಾಡುತ್ತೆ. ದಟ್ ಮೀನ್ಸ್ ಕಂಟ್ರೋಲ್ ಯೂನಿಟ್ ಟೆಲ್ಸ್ ದಿ ಎ ಎಲ್ ಯು ವಾಟ್ ಆಪರೇಷನ್ಸ್ ಟು ಪರ್ಫಾರ್ಮ್ ಆನ್ ದ ಡೇಟಾ. ಏನ್ ಆಪರೇಷನ್ ಪರ್ಫಾರ್ಮ್ ಮಾಡ್ಬೇಕು, ಅಡಿಷನ್ ಆಪರೇಷನ್ ಮಾಡ್ಬೇಕಾ, ಮಲ್ಟಿಪ್ಲಿಕೇಶನ್ ಮಾಡ್ಬೇಕಾ, ಸಬ್ಟ್ರಾಕ್ಷನ್ ಮಾಡ್ಬೇಕಾ, ಬೇರೆ ಇನ್ನೇನಾದ್ರೂ ಲಾಜಿಕಲ್ ಆಪರೇಷನ್ಸ್ ಏನಾದ್ರೂ ಪರ್ಫಾರ್ಮ್ ಮಾಡ್ಬೇಕಾ, ಇದನ್ನ ಈ ಕಂಟ್ರೋಲ್ ಯೂನಿಟ್ ಏನ್ ಮಾಡುತ್ತೆ ಅಂದ್ರೆ ಇದಕ್ಕೆ ಎ ಎಲ್ ಯು ಯೂನಿಟ್ಗೆ ಗೈಡ್ ಮಾಡುತ್ತೆ ಅಥವಾ ಇನ್ಸ್ಟ್ರಕ್ಟ್ ಮಾಡುತ್ತೆ. ಅಂಡ್ ಎ ಎಲ್ ಯು ಸ್ಟೋರ್ಸ್ ದಿ ರಿಸಲ್ಟ್ಸ್ ಇನ್ ದಿ ಔಟ್ಪುಟ್ ರಿಜಿಸ್ಟರ್. ಅಗೇನ್ ಎ ಎಲ್ ಯು ಏನ್ ಮಾಡುತ್ತೆ ಅಂದ್ರೆ ಜನರೇಟ್ ಮಾಡಿದಾದ್ಮೇಲೆ ಅಥವಾ ಪ್ರೊಸೆಸ್ ಮಾಡಿದಾದ್ಮೇಲೆ ಎಕ್ಸಿಕ್ಯೂಟ್ ಮಾಡಿದಾದ್ಮೇಲೆ ಕೋಡ್ನ ಬಂದಂತ ರಿಸಲ್ಟ್ ನ ಏನ್ ಮಾಡುತ್ತೆ ಔಟ್ಪುಟ್ ರಿಜಿಸ್ಟರ್ ನಲ್ಲಿ ಸ್ಟೋರ್ ಮಾಡುತ್ತೆ. ಕಂಟ್ರೋಲ್ ಯೂನಿಟ್ ಮೂವ್ಸ್ ದಿ ಡೇಟಾ ಬಿಟ್ವೀನ್ ದಿಸ್ ರಿಜಿಸ್ಟರ್ ಅಂಡ್ ದಿ ಎ ಎಲ್ ಯು ಅಂಡ್ ಮೆಮೊರಿ. ಈ ಕಂಟ್ರೋಲ್ ಯೂನಿಟ್ ಇರುತ್ತಲ್ವಾ, ಕಂಟ್ರೋಲ್ ಯೂನಿಟ್ ಅನ್ನೋದು ಏನ್ ಮಾಡುತ್ತೆ ಅಂದ್ರೆ ಡೇಟಾನ ಈ ರಿಜಿಸ್ಟರ್ ಗಳಾಗಿರ್ಬೋದು ಮತ್ತೆ ಅರ್ಥಮೆಟಿಕಲ್ ಲಾಜಿಕಲ್ ಯೂನಿಟ್ ಆಗಿರ್ಬೋದು ಹಾಗೆ ಮೆಮೊರಿ ಆಗಿರ್ಬೋದು ಈ ಬೇರೆ 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 ಬ್ಲಾಕ್ ಗಳಲ್ಲಿ ಮೂವ್ ಮಾಡ್ತಾ ಹೋಗುತ್ತೆ. ಕಂಟ್ರೋಲ್ ಯೂನಿಟ್ ನ ಕೆಲಸ ಅದನ್ನೇ. ದಟ್ ಇಸ್ ವೈ ಇಟ್ ಇಸ್ ಕಂಟ್ರೋಲ್ ಯೂನಿಟ್. ಇಟ್ ಕಂಟ್ರೋಲಿಂಗ್ ಡೇಟಾ ಅನ್ನೋದು ಹೇಗ್ ಮೂವ್ ಆಗ್ಬೇಕು, ಎಲ್ಲೆಲ್ಲಿ ಮೂವ್ ಆಗ್ಬೇಕು. ಸೊ ಫಸ್ಟ್ಲಿ ಇಟ್ ವಿಲ್ ಮೂವ್ ಟು ಇಟ್ ವಿಲ್ ಲೋಡ್ ದಿ ಇನ್ಫಾರ್ಮೇಶನ್ ಟು ರಿಜಿಸ್ಟರ್. ರಿಜಿಸ್ಟರ್ಸ್ ಇಂದ ಎ ಎಲ್ ಯುಗೆ, ಎ ಎಲ್ ಯು ಇಂದ ಅಗೇನ್ ಬ್ಯಾಕ್ ಟು ಮೆಮೊರಿ. ಸೊ ಮೆಮೊರಿ ಇಂದ ಅಗೇನ್ ಇಟ್ ವಿಲ್ ಗೋ ಟು ಔಟ್ಪುಟ್ ಯೂನಿಟ್ ಅಥವಾ ಔಟ್ಪುಟ್ ಡಿವೈಸ್ ಗಳಿಗೆ ಅದು ಹೋಗುತ್ತೆ. ಸೊ ದಿಸ್ ಇಸ್ ಅ ಕಂಟ್ರೋಲ್ ಯೂನಿಟ್ ವಿಲ್ ವರ್ಕ್. ಅಗೇನ್ ಐ ರಿಪೀಟ್, ದಿ ಕಂಟ್ರೋಲ್ ಯೂನಿಟ್ ಇಟ್ ವಿಲ್ ಟೆಲ್ ಅಥವಾ ಇಟ್ ವಿಲ್ ಗೈಡ್ ಎ ಎಲ್ ಯು ಯೂನಿಟ್ ಹೌ ಅಂಡ್ ವಾಟ್ ಆಪರೇಷನ್ಸ್ ಟು ಪರ್ಫಾರ್ಮ್ ಆನ್ ದ ಡೇಟಾ ಅಂಡ್ ಎ ಎಲ್ ಯು ಸ್ಟೋರ್ಸ್ ದಿ ರಿಸಲ್ಟ್ಸ್ ಇನ್ ದ ಔಟ್ಪುಟ್ ರಿಜಿಸ್ಟರ್. ಕಂಟ್ರೋಲ್ ಯೂನಿಟ್ ಮೂವ್ ದಿ ಡೇಟಾ ಬಿಟ್ವೀನ್ ರಿಜಿಸ್ಟರ್, ಎ ಎಲ್ ಯು ಅಂಡ್ ಫೈನಲಿ ಮೆಮೊರಿ. ಇಷ್ಟು ಒಂದು ಮೂರು ಯೂನಿಟ್ಗಳಲ್ಲಿ ಡೇಟಾ ಅನ್ನೋದು ಮೂವ್ ಆಗ್ಬೇಕಾದ್ರೆ ಕಂಟ್ರೋಲ್ ಯೂನಿಟ್ ಅನ್ನೋದು ಟೇಕ್ ದ ಮಾನಿಟರಿಂಗ್ ಆರ್ ಸೂಪರ್ವಿಷನ್ ಅಂತ ಹೇಳ್ಬೋದು, ರೈಟ್. ಸೊ ವಾಟ್ ಈಸ್ ಕ್ಯಾಶ್? ಒಂದೊಂದು ಅರ್ಥ ಮಾಡ್ಕೊಂಡು ಹೋಗೋಣ. ವಾಟ್ ಈಸ್ ಕ್ಯಾಶ್? ಸೊ ಕ್ಯಾಶ್ ಮೆಮೊರಿ ಅಂತ ಹೇಳಿದ್ರೆ ಅಥವಾ ಕ್ಯಾಶ್ ಮೆಮೊರಿ ಅಂತ ಹೇಳ್ತೀವಿ ನಾವು. ಕ್ಯಾಶ್ ಮೆಮೊರಿ ಇಸ್ ಅ ಸ್ಮಾಲ್ ಸೈಜ್ ಟೈಪ್ ಆಫ್ ವೋಲಟೈಲ್ ಕಂಪ್ಯೂಟರ್ ಮೆಮೊರಿ.
ಸ್ಮಾಲ್ ಟೈಪ್ ಅಂದ್ರೆ ಅಥವಾ ಸ್ಮಾಲ್ ಅಂದ್ರೆ ಏನು ಸರ್? ಇಟ್ ಈಸ್ ಅ ಬ್ರಿಡ್ಜ್ ಬಿಟ್ವೀನ್ ಮೈನ್ ಮೆಮೊರಿ ಅಂಡ್ ದ ಪ್ರೊಸೆಸರ್, ಕ್ಯಾಶ್ ಮೆಮೊರಿ ಅಂತ ಹೇಳ್ತೀವಿ. ಅಂಡ್ ಇಟ್ ಇಸ್ ಅ ವೆರಿ ವೆರಿ ಹೈ ಸ್ಪೀಡ್ ಮೆಮೊರಿ, ತುಂಬ ಫಾಸ್ಟ್ ಆಗಿ ಒಂದು ಮೆಮೊರಿನಲ್ಲಿರುವಂತಹ ಡೇಟಾ ಆಕ್ಸೆಸ್ ಆಗುತ್ತೆ, ಪ್ರೊಸೆಸ್ ಆಗುತ್ತೆ. ವೈ? ಬಿಕಾಸ್ ಇಟ್ ಈಸ್ ವೆರಿ ಕ್ಲೋಸ್ ಟು ದ ಪ್ರೊಸೆಸರ್. ಪ್ರೊಸೆಸರ್ಗೆ ತುಂಬ ಕ್ಲೋಸ್ ಆಗಿರೋದ್ರಿಂದ ಇದರೊಳಗಡೆ ಇರುವಂತಹ ಡೇಟಾ ತುಂಬ ಫಾಸ್ಟ್ ಆಗಿ ಪ್ರೊಸೆಸರ್ಗೆ ಮೂವ್ ಆಗುತ್ತೆ, ಅಂದ್ರೆ ಆಕ್ಸೆಸ್ ಆಗುತ್ತೆ. ಸೆಕೆಂಡ್ಲಿ, ಈ ಮೆಮೊರಿನಲ್ಲಿರುವಂತಹ ಡೇಟಾ ವೋಲಟೈಲ್ ಮೆಮೊರಿ. ವೋಲಟೈಲ್ ಇನ್ ದ ಸೆನ್ಸ್, ಸೊ ಯಾವ ಡೇಟಾ ಇರುತ್ತೆ ಅದು ಪರ್ಮನೆಂಟ್ ಆಗಿ ಅಲ್ಲೇ ಇರೋದಿಲ್ಲ, ವ್ಯಾನಿಶ್ ಆಗ್ತಾ ಇರುತ್ತೆ. ಓಕೆ, ಸೊ ಇಟ್ ವಿಲ್ ರಿಮೂವ್ ಅಂತ, ಅಲ್ಲಿಂದ ರಿಮೂವ್ ಆಗ್ತಾ ಇರುತ್ತೆ ಅನ್ನೋದು ಕ್ಯಾಶ್ ಮೆಮೊರಿ. ಪ್ರೊವೈಡ್ ಹೈ ಸ್ಪೀಡ್ ಡೇಟಾ ಆಕ್ಸೆಸ್ ಟು ದಿ ಪ್ರೊಸೆಸರ್. ನೋಡಿ, ಈ ಕ್ಯಾಶ್ ಮೆಮೊರಿ ಏನ್ ಮಾಡುತ್ತೆ ಅಂದ್ರೆ, ಇಟ್ ಪ್ರೊವೈಡ್ ಹೈ ಸ್ಪೀಡ್ ಆಕ್ಸಿಸ್. ಏನ್ ಆಕ್ಸಿಸ್? ಡೇಟಾ ಆಕ್ಸಿಸ್. ಎಲ್ಲಿಂದ? ಮೈನ್ ಮೆಮೊರಿ ಇರುತ್ತಲ್ಲ, ಆ ಮೈನ್ ಮೆಮೊರಿಯಿಂದ ಪ್ರೊಸೆಸರ್ ಹತ್ರ ಬರಬೇಕು ಅಂದ್ರೆ ನಮ್ಗೇನೋ ಬೇಕು ಮಧ್ಯದಲ್ಲಿ. ದಟ್ ಇಸ್ ವಾಟ್ ಕ್ಯಾಶ್ ಮೆಮೊರಿ. ಆ ಕ್ಯಾಶ್ ಮೆಮೊರಿ ಅನ್ನೋದು ಏನ್ ಮಾಡುತ್ತೆ, ಮೈನ್ ಮೆಮೊರಿಯಲ್ಲಿ ಇರುವಂತ ಡೇಟಾನ ಹೋಲ್ಡ್ ಮಾಡಿಕೊಂಡು ಅಥವಾ ಟ್ರಾನ್ಸ್ಫರ್ ಮಾಡೋದಕ್ಕೆ ಪ್ರೊಸೆಸರ್ಗೆ ಸಪೋರ್ಟ್ ಮಾಡುತ್ತೆ. ಸೊ ದ ಸ್ಟೋರ್ ಸಾರಿ ಇಟ್ 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 ಪ್ರೊವೈಡ್ಸ್ ಹೈ ಸ್ಪೀಡ್ ಡೇಟಾ ಆಕ್ಸೆಸ್ ಟು ದಿ ಪ್ರೊಸೆಸರ್ ಅಂಡ್ ಸ್ಟೋರ್ ಫ್ರೀಕ್ವೆಂಟ್ಲಿ ಯೂಸ್ಡ್ ಕಂಪ್ಯೂಟರ್ ಪ್ರೋಗ್ರಾಮ್ಸ್. ಫ್ರೀಕ್ವೆಂಟ್ ಆಗಿ ಯೂಸ್ ಮಾಡ್ತಾ ಇರ್ತೀವಲ್ವಾ, ಆ ಪ್ರೋಗ್ರಾಮ್ಸ್ನು ಕೂಡ ಅಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿರುತ್ತೆ ಎಲ್ಲಿ, ಕ್ಯಾಶ್ ಮೆಮೊರಿನಲ್ಲಿ. ಇಟ್ಸ್ ನಾಟ್ ಅ ಬಿಗ್ ಮೆಮೊರಿ, ಓಕೆ, ಸ್ಮಾಲ್ ಮೆಮೊರಿ ಆದ್ರೆ. ಸೊ ಪರ್ಮನೆಂಟ್ ಆಗಿ ಅದರ ಲಾಕ್ ಫೈಲ್ಸ್ನ ಅದರೊಳಗಡೆ ಸ್ಟೋರ್ ಮಾಡಿ ಇಟ್ಕೊಂಡು, ಸೊ ಯಾವಾಗ ಯೂಸರ್ ಕೇಳ್ತಾನೋ ಇಮಿಡಿಯೇಟ್ಲಿ ಅದನ್ನ ಪ್ರೊಸೆಸರ್ಗೆ ಕಳಿಸ್ಕೊಟ್ಟು, ಸೊ ಅದು ಎಕ್ಸಿಕ್ಯೂಟ್ ಆಗೋಂಗೆ ಅಥವಾ ಮಾನಿಟರ್ ಮೇಲೆ ಆ ಒಂದು ಇನ್ಫಾರ್ಮೇಶನ್ ಸಿಗೋ ಹಂಗೆ ಯೂಸರ್ಗೆ ಮಾಡುತ್ತೆ ಈ ಒಂದು ಕ್ಯಾಶ್ ಮೆಮೊರಿ. ಅಪ್ಲಿಕೇಶನ್ಸ್ ಅಂಡ್ ಡೇಟಾ, ಬರೀ ಪ್ರೋಗ್ರಾಮ್ಸೇ ಅಲ್ಲ, ಅಪ್ಲಿಕೇಶನ್ಸ್ನ ಅದರೊಳಗಡೆ ಇಟ್ಕೊಂಡಿರುತ್ತೆ, ಹಾಗೆ ಡೇಟಾನ ಇಟ್ಕೊಂಡಿರುತ್ತೆ ಟೆಂಪ್ರರಿಯಾಗಿ, ನಾಟ್ ಪರ್ಮನೆಂಟ್ಲಿ. ಐ ಆಮ್ ರಿಪೀಟಿಂಗ್ ಯು, ವಾಟ್ ದ ಡೇಟಾ ವಿಲ್ ಬಿ ಲೋಡೆಡ್ ಇನ್ ದಿ ಕ್ಯಾಶ್, ದಟ್ ಈಸ್ ಓನ್ಲಿ ಟೆಂಪ್ರರಿ, ನಾಟ್ ಪರ್ಮನೆಂಟ್. ಓಕೆ, ಇಟ್ ಈಸ್ ದ ಫಾಸ್ಟೆಸ್ಟ್ ಮೆಮೊರಿ ಇನ್ ದ ಕಂಪ್ಯೂಟರ್. ಕಂಪ್ಯೂಟರ್ ಅಲ್ಲಿ ನಮ್ಗೆ ಮೆಮೊರಿ ಅಂತ ಬಂದಾಗ ಜರಾ ಡಿಫ್ರೆಂಟ್ ಡಿಫ್ರೆಂಟ್ ಮೆಮೊರಿ ಒಂದು ಇದು ಬರುತ್ತೆ, ಬೇರೆ ಬೇರೆ ಒಂದು ಮೆಮೊರಿ ಕಂಪೊನೆಂಟ್ಸ್ ಬರುತ್ತೆ, ರ್ಯಾಮು, ರೋಮು, ಇನ್ನು ಸೆಕೆಂಡರಿ ಮೆಮೊರೀಸ್ ಎಲ್ಲ ಬಂದಾಗ ಬೇರೆ ಬೇರೆ ಡಿವೈಸ್ಗಳೆಲ್ಲ ಬರುತ್ತೆ. ಫಾಸ್ಟೆಸ್ಟ್ ಆಗಿ ಆಕ್ಸೆಸ್ ಆಗುವಂಥದ್ದು ಅಥವಾ ಸ್ಪೀಡ್ ಆಗಿ ಕೆಲಸ ಮಾಡುವಂತ ಒಂದು ಮೆಮೊರಿ ಯಾವ್ದಾದ್ರು ಇದೆ ಅಂದ್ರೆ ಕಂಪ್ಯೂಟರ್ ಅಲ್ಲಿ, ದಟ್ ಇಸ್ ಒನ್ ಅಂಡ್ ಓನ್ಲಿ ಕ್ಯಾಶ್ ಮೆಮೊರಿ, ಕಂಪೇರ್ ಟು ಆಲ್ ಅದರ್ ಮೆಮೊರಿ ಕಂಪೊನೆಂಟ್ಸ್ ಆರ್ ಮೆಮೊರಿ ಡಿವೈಸಸ್. ಸೊ ಈ ಒಂದು ಕ್ಯಾಶ್ ಮೆಮೊರಿ ಅನ್ನೋದು ತುಂಬಾ ಫಾಸ್ಟ್ ಆಗಿ ಇರುವಂತ ಒಂದು ಮೆಮೊರಿ ಈ ಒಂದು ಕಂಪ್ಯೂಟರ್ ಅಲ್ಲಿ. ಅಂಡ್ ಇಟ್ಸ್ ಟಿಪಿಕಲಿ ಇಂಟಿಗ್ರೇಟೆಡ್ ಆನ್ ಮದರ್ ಬೋರ್ಡ್ ಅಂಡ್ ಡೈರೆಕ್ಟ್ಲಿ ಎಂಬೆಡೆಡ್ ಇನ್ ದಿ ಪ್ರೊಸೆಸರ್ ಆರ್ ಮೈನ್ ರ್ಯಾಂಡಮ್ ಆಕ್ಸಿಸ್ ಮೆಮೊರಿ. ಅವಾಗ್ಲೂ ಹೇಳಿದೆ, ಮೈನ್ ಮೆಮೊರಿಗೆ ಅಥವಾ ಈ ಒಂದು ಪ್ರೊಸೆಸರ್ನ ಮಧ್ಯದಲ್ಲಿ ಎಂಬೆಡ್ ಆಗಿರುತ್ತೆ, ಅಂದ್ರೆ ಬ್ರಿಡ್ಜ್ ನ ಪ್ರೊವೈಡ್ ಮಾಡಿರುತ್ತೆ ಈ ಒಂದು ಕ್ಯಾಶ್ ಮೆಮೊರಿ ಅನ್ನೋದು. ಇಟ್ ಈಸ್ ಇಂಟಿಗ್ರೇಟೆಡ್ ಆನ್ ಟು ದ ಮದರ್ ಬೋರ್ಡ್ ಅಂಡ್ ಡೈರೆಕ್ಟ್ಲಿ ಎಂಬೆಡೆಡ್ ಇನ್ ದಿ ಪ್ರೊಸೆಸರ್ ಆರ್ ಮೈನ್ ರ್ಯಾಂಡಮ್ ಆಕ್ಸಿಸ್ ಮೆಮೊರಿ ಅಥವಾ ಮೈನ್ ಮೆಮೊರಿ ಅಂತ ಹೇಳ್ಬೋದು. ಮೈನ್ ಮೆಮೊರಿ ಆರ್ ರ್ಯಾಂಡಮ್ ಆಕ್ಸಿಸ್ ಮೆಮೊರಿ, ರ್ಯಾಮ್ ಒಳಗೆ ಇದು ಎಂಬೆಡ್ ಆಗಿರುತ್ತೆ ಅಥವಾ ಬ್ರಿಡ್ಜ್ ಆಗಿ ಕೆಲಸ ಮಾಡ್ತಾ ಇರುತ್ತೆ. ರೈಟ್ ಸರ್, ಮೆಮೊರಿ ಅಕ್ರೋನಿಮ್ಸ್ ನ ನಾವು ನೋಡೋಣ. ವಾಟ್ ಈಸ್ ಮೆಮೊರಿ ಅಕ್ರೋನಿಮ್ಸ್ ಅಥವಾ ವಾಟ್ ಆರ್ ದ ಮೆಮೊರಿ ಅಕ್ರೋನಿಮ್ಸ್ ಆರ್ ದೇರ್? ಮೆಮೊರಿಗೆ ಸಂಬಂಧಪಟ್ಟಂತ ಡಿಫರೆಂಟ್ ಟರ್ಮ್ಸ್ ಇವು ನಾನು ಈಗ ಹೇಳ್ತಾ ಹೋಗುವಂಥದ್ದು. ಒಂದು, ಮೆಮೊರಿ ಅಕ್ರೋನಿಮ್ಸ್ ಶುಡ್ ಬಿ ಲೈಕ್ ದಿಸ್. ಏನೋ ಸಾರಿ, ಮೆಮೊರಿ ಅಕ್ರೋನಿಮ್ಸ್ ಯು ಶುಡ್ ನೋ, ನಂಬರ್ ಒನ್ ರೋಮ್. ಏನು ರೋಮ್ ಅಂದ್ರೆ? ರೀಡ್ ಓನ್ಲಿ ಮೆಮೊರಿ. ನಿಮ್ಗೆಲ್ಲರಿಗೂ ಗೊತ್ತಿದೆ, ಫಸ್ಟ್ ಇಯರ್ ಅಲ್ಲಿ ಆಲ್ರೆಡಿ ಯು ಆರ್ ಸ್ಟಡೀಡ್ ಏನು ಮೆಮೊರಿ. ಮೆಮೊರಿ ಈಸ್ ಅ ಪ್ಲೇಸ್ ವೇರ್ ವಿ ಕ್ಯಾನ್ ಸ್ಟೋರ್ ಇನ್ಫಾರ್ಮೇಶನ್ ಆರ್ ಡೇಟಾ. ಮೆಮೊರಿ ಬೇಸಿಕಲಿ ಡಿವೈಡೆಡ್ ಇನ್ ಟು ಟೂ ಟೈಪ್ಸ್, ಪ್ರೈಮರಿ ಮೆಮೊರಿ ಅಂಡ್ ಸೆಕೆಂಡರಿ ಮೆಮೊರಿ. ಪ್ರೈಮರಿ ಮೆಮೊರಿ ಅಗೇನ್ ವಿ ಕ್ಯಾನ್ ಸಿ ಟೂ ಟೈಪ್ ಆಫ್ ಪ್ರೈಮರಿ ಮೆಮೊರಿ, ದಟ್ ಈಸ್ ರ್ಯಾಮ್ ಅಂಡ್ ರೋಮ್. ಇನ್ ರ್ಯಾಮ್ ದೇರ್ ಇಸ್ ಅ ಟೂ ಟೈಪ್, ದಟ್ ಈಸ್ ಡಿ ರ್ಯಾಮ್ ಅಂಡ್ ಎಸ್ ರ್ಯಾಮ್. ರೋಮ್ ವಿ ಹ್ಯಾವ್ ಅ ಡಿಫ್ರೆಂಟ್ ಟೈಪ್ಸ್, ದಟ್ ಈಸ್ ಇ ಪಿ ರೋಮ್, ಸಾರಿ ಇ ರೋಮ್, ಇ ಪಿ ರೋಮ್, ಇ ಪಿ ರೋಮ್. ಪ್ರೋಗ್ರಾಮಬಲ್ ರೀಡ್ ಓನ್ಲಿ ಮೆಮೊರಿ, ಎರೇಸಬಲ್ ಪ್ರೋಗ್ರಾಮಬಲ್ ರೀಡ್ ಓನ್ಲಿ ಮೆಮೊರಿ, ಎಲೆಕ್ಟ್ರಿಕಲ್ ಎರೇಸಬಲ್ ರೀಡ್ ಓನ್ಲಿ, ಎಲೆಕ್ಟ್ರಿಕಲ್ ಎರೇಸಬಲ್ ಪ್ರೋಗ್ರಾಮಬಲ್ ರೀಡ್ ಓನ್ಲಿ ಮೆಮೊರಿ, ಲೈಕ್ ದಟ್. ಡಿ ರ್ಯಾಮ್, ಡೈನಾಮಿಕ್ ರ್ಯಾಮ್, ಸ್ಟಾಟಿಕ್ ರ್ಯಾಮ್. ಓಕೆ, ಸೊ ದಿಸ್ ಇಸ್ ಒನ್ ಬ್ರಾಂಚ್, ಯಾವುದು? ಪ್ರೈಮರಿ ಮೆಮೊರಿಗೆ ಸಂಬಂಧಪಟ್ಟಂಗೆ. ಸೆಕೆಂಡರಿ ಮೆಮೊರಿ ಅಂದ್ರೆ ಪ್ರೈಮರಿ ಮೆಮೊರಿ ಈಸ್ ಅ ಏನೋ ಮಿನಿಮಮ್ ಮೆಮೊರಿ ಅಥವಾ ಸ್ಮಾಲ್ ಮೆಮೊರಿ. ವಿ ಕೆನಾಟ್ ಸ್ಟೋರ್ ಅ ಹ್ಯೂಜ್ ಅಮೌಂಟ್ ಆಫ್ ಡೇಟಾ ಇನ್ ಪ್ರೈಮರಿ ಮೆಮೊರಿ. If we want to store a huge or large amount of data inside the computer, we will go with the secondary memory. Or
ಮಾಸ್ ಮೆಮೊರಿ ಆರ್ ಯುನೋ ಎಕ್ಸ್ಟರ್ನಲ್ ಮೆಮೊರಿ. ಓಕೆ, ಸೊ ವಿ ಹ್ಯಾವ್ ಡಿಫ್ರೆಂಟ್ ಡಿಫ್ರೆಂಟ್ ಎಕ್ಸ್ಟರ್ನಲ್ ಮೆಮೊರಿ ಡಿವೈಸಸ್ ಲೈಕ್ ಹಾರ್ಡ್ ಡಿಸ್ಕ್, ಫ್ಲಾಪಿ ಡಿಸ್ಕ್, ಸಿಡಿ, ಪೆನ್ ಡ್ರೈವ್, ಡಿವಿಡಿ, ವಿಸಿಡಿ. ಸೊ ದೇರ್ ಆರ್ ಸೋ ಮೆನಿ ಡಿಫ್ರೆಂಟ್ ಡಿಫ್ರೆಂಟ್ ಸೆಕೆಂಡರಿ ಸ್ಟೋರೇಜ್ ಡಿವೈಸಸ್ ವಿಚ್ ಹೆಲ್ಪ್ ಟು ಸ್ಟೋರ್ ದ ಡೇಟಾ. ಓಕೆ, ಈ ರೀತಿಯಾಗಿ ನಾವು ಸ್ಟಡಿ ಮಾಡಿದ್ವಿ ಫಸ್ಟ್ ಇಯರ್ ಅಲ್ಲಿ. ಸೊ ಇಲ್ಲಿ ನಿಮ್ಗೆ ಒಂದ್ಸಾರಿ ಅದು ರಿಕಾಲ್ ಮಾಡ್ಕೊಳ್ಳೋಣ. ರೋಮ್, ರೀಡ್ ಓನ್ಲಿ ಮೆಮೊರಿ. ರೋಮ್ ಈಸ್ ಎ ಮೆಮೊರಿ ದಟ್ ಈಸ್ ಹಾರ್ಡ್ ಕೋಡೆಡ್ ಫ್ರಮ್ ದಿ ಮ್ಯಾನುಫ್ಯಾಕ್ಚರ್ ಅಂಡ್ ನೆವರ್ ಚೇಂಜಸ್ ಸಚ್ ಆಸ್ ದಿ ಇನ್ಸ್ಟ್ರಕ್ಷನ್ಸ್ ಟು ಬೂಟ್ ಅಪ್ ಯುವರ್ ಕಂಪ್ಯೂಟರ್. ನಾನು ಹೇಳ್ತಾ ಇದೆ ಕಂಪ್ಯೂಟರ್ ನ ಆನ್ ಮಾಡಬೇಕು ಅಂದ್ರೆ ಬೂಟಿಂಗ್ ಅಂತ ಹೇಳ್ತೀವಲ್ವಾ, ಆ ಬೂಟಿಂಗ್ ಇನ್ಸ್ಟ್ರಕ್ಷನ್ಸ್ ಎಲ್ಲ ಎಲ್ಲಿರುತ್ತೆ? ಮೇನ್ ಆಗಿ ನಾವು ರೋಮ್ ಅಲ್ಲಿ ಇಟ್ಟಿರ್ತೀವಿ. ಲೋಡ್ ಆಗೋದೆಲ್ಲ ಹೇಳ್ತಾ ಇರೋದು ನಾನು. ಬೂಟ್ ಆಗೋದಕ್ಕೆ ಒಂದು ಇನ್ಸ್ಟ್ರಕ್ಷನ್ ಬೇಕಲ್ವಾ? ಸೊ ಬೂಟ್ ಇನ್ಸ್ಟ್ರಕ್ಷನ್ ಅನ್ನೋದು ರೋಮ್ ಅಲ್ಲಿ ಫಿಕ್ಸ್ ಆಗಿರುತ್ತೆ. ದಟ್ ವಿಲ್ ಬಿ ಫ್ರಮ್ ಮ್ಯಾನುಫ್ಯಾಕ್ಚರ್ ಸೈಡ್. ಸೊ ಮೊದಲೇ ಮ್ಯಾನುಫ್ಯಾಕ್ಚರ್ ಕಡೆಯಿಂದನೇ ಆ ಒಂದು ಇನ್ಫಾರ್ಮೇಶನ್ ಅನ್ನೋದು ರೋಮ್ ಅಲ್ಲಿ ಫಿಕ್ಸ್ ಆಗಿ ಬಂದಿರುತ್ತೆ. ಅದನ್ನ ಯಾವುದೇ ಕಾರಣಕ್ಕೂ ನಾವು ಚೇಂಜ್ ಮಾಡೋಕ್ಕಾಗಲ್ಲ. ಇಟ್ ಈಸ್ ನೆವರ್ ಚೇಂಜ್. ಓಕೆ, ರ್ಯಾಮ್ ಅಲ್ಲಿ ಇದ್ದಂಗೆ ನಾವು, ಸೊ ಅಥವಾ ಸೆಕೆಂಡರಿ ಸ್ಟೋರೇಜ್ ಅಲ್ಲಿ ಇದ್ದಂಗೆ ನಾವು ಚೇಂಜ್ ಮಾಡಕ್ ಬರಲ್ಲ. ರ್ಯಾಮ್ ಹಾಗಾದ್ರೆ ರ್ಯಾಮ್ ಅಂದ್ರೆ ಏನು? ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ಇಟ್ ಈಸ್ ಅ ಕೋರ್ ಮೆಮೊರಿ ಯು ಬೈ ಫಾರ್ ಎನಿ ಮೆಷಿನ್. ಯಾವುದೇ ಒಂದು ಮೆಷಿನ್ ಅನ್ನ ತಗೊಂಡ್ರು ಕೂಡ ಅದರೊಳಗಡೆ ಈ ಒಂದು ಕೋರ್ ಮೆಮೊರಿ ಅಥವಾ ರ್ಯಾಮ್ ಅನ್ನೋದು ಇರಬೇಕಾಗತ್ತೆ ಅಥವಾ ಇರುತ್ತೆ. ಇಟ್ ಈಸ್ ಆಫನ್ ಸೋಲ್ಡ್ ಟುಡೇ ಇನ್ ಬೇರೆ ಬೇರೆ ಒಂದು ಡಿಫ್ರೆಂಟ್ ಡಿಫ್ರೆಂಟ್ ಒಂದು ಸೈಜ್ಗಳಲ್ಲಿ ಅಥವಾ ಬೇರೆ ಬೇರೆ ಒಂದು ಡಿಫ್ರೆಂಟ್ ಒಂದು ಕೆಪಾಸಿಟೀಸ್ ಇರುವಂತ ಒಂದು ರ್ಯಾಮ್ಸ್ ನ ನಾವು ಇವತ್ತಿನ ದಿನ ನೋಡ್ಬೋದು. 2 GB ರ್ಯಾಮ್, 4 GB ರ್ಯಾಮ್, 6 GB ರ್ಯಾಮ್, 8 GB ರ್ಯಾಮ್. ನೀವು ಯಾವುದೇ ಒಂದು ಮೊಬೈಲ್ ನ ತಗೊಂಡಾಗ ನಿಮ್ಮ ರೋಮ್ ಎಷ್ಟು, ನಿಮ್ಮ ರ್ಯಾಮ್ ಎಷ್ಟು ಅಂತ ಕೇಳ್ತಾರೆ ಸಾಮಾನ್ಯವಾಗಿ. ಓಕೆ, ಇಂಟರ್ನಲ್ ಎಷ್ಟಿದೆ, ಇಂಟರ್ನಲ್ ಸ್ಟೋರೇಜ್ ಎಷ್ಟು ಅಂತ. ಓಕೆ, ಸೊ ರ್ಯಾಮ್ ಕೆಪಾಸಿಟಿ ಎಷ್ಟಿದೆ ಇದೆಲ್ಲ ಕೇಳ್ತಾರೆ. ದಟ್ ಈಸ್ ವಾಟ್. ಸೊ ರ್ಯಾಮ್ ಅನ್ನೋದು ಇಟ್ಸ್ ಅ ಮೈನ್ ಮೆಮೊರಿ ಆರ್ ಕೋರ್ ಮೆಮೊರಿ ವಿತ್ ಕಮ್ಸ್ ಇನ್ ಡಿಫ್ರೆಂಟ್ ಡಿಫ್ರೆಂಟ್ ರೇಂಜಸ್ ಅಂತ ಹೇಳ್ಬೋದು. ರೈಟ್. ಸೊ ಇನ್ನು ಕಂಪ್ಯೂಟರ್ ನ ಅಕ್ರೋನಿಮ್ಸ್ ನ ನಾವು ನೋಡ್ತಾ ಹೋದ್ರೆ ಅಥವಾ ಕಂಪ್ಯೂಟರ್ ಕಾಂಪೊನೆಂಟ್ಸ್ ನೋಡೋದಾ ಹೋದ್ರೆ ಕಂಪ್ಯೂಟರ್ ಅಲ್ಲಿ ವಿ ಕ್ಯಾನ್ ಸಿ ಮದರ್ ಬೋರ್ಡ್. ಸೊ ಮದರ್ ಬೋರ್ಡ್ ಇದೆ, ಹೌದಾ? ಸೊ ಯು ಆಲ್ ನೋ ದಟ್. ಸೊ ಮದರ್ ಬೋರ್ಡ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಆರ್ ವೆರಿ ಏನೋ ಲಾರ್ಜ್ ಏನೋ ಸರ್ಕ್ಯೂಟ್ ಬೋರ್ಡ್ ಇನ್ ಸೈಡ್ ದಿ ಸಿಪಿಯು, ವಿ ಕ್ಯಾನ್ ಸಿ ದಟ್. ಓಕೆ, ಸೊ ಮದರ್ ಬೋರ್ಡ್ ಇಸ್ ಅ ಏನೋ ಸ್ಪೈನ್ ಆಫ್ ದಿ ಕಂಪ್ಯೂಟರ್. ಸ್ಪೈನ್ ಅಂದ್ರೆ ಬೆನ್ನುಮೂಳೆ. ಸೊ ನಮಗೆ ನಮ್ಮ ಬಾಡಿಗೆ ಯಾವುದು ತುಂಬಾ ಇಂಪಾರ್ಟೆಂಟ್ ಅಂದ್ರೆ, ಸೊ ಬ್ರೈನ್ ಆದ್ಮೇಲೆ ಸ್ಪೈನ್ ಇಸ್ ವೆರಿ ಇಂಪಾರ್ಟೆಂಟ್ ನಾನು ಹೇಳ್ತಾ ಇರೋದು. ಯಾಕಂದ್ರೆ ಸ್ಪೈನ್ ಇಲ್ಲ ಅಂದ್ರೆ ನನ್ನ ಬಾಡಿ ನಿಂತ್ಕೊಳ್ಳಲ್ಲ ಅಥವಾ ಸೊ ಅದೊಂಥರ ಮಾಂಸ ಮುದ್ದೆ ತರ ಆಗ್ಬಿಡುತ್ತೆ. ಅದರಿಂದ ಸೊ ಮದರ್ ಬೋರ್ಡ್ ಅನ್ನೋದು ಕಂಪ್ಯೂಟರ್ ಅಲ್ಲಿ ಇಟ್ ಆಕ್ಟ್ಸ್ ಲೈಕ್ ಎ ಸ್ಪೈನ್ ಆಫ್ ದಿ ಕಂಪ್ಯೂಟರ್. ಓಕೆ, ಸೊ ಸ್ಪೈನ್ ತರ ಕೆಲಸ ಮಾಡುತ್ತೆ ಈ ಒಂದು ಮದರ್ ಬೋರ್ಡ್. ಇನ್ನ ಪವರ್ ಸಪ್ಲೈ ಅನ್ನೋದು ಕೂಡ ಒಂದು ಕಾಂಪೊನೆಂಟ್ ಆಗುತ್ತೆ ಕಂಪ್ಯೂಟರ್ ಅಲ್ಲಿ. ಸೊ ಏನು ದಿ ಸ್ಟೊಮಕ್ ಆಫ್ ದಿ ಕಂಪ್ಯೂಟರ್. ಈ ಒಂದೊಂದನ್ನು ಒಂದೊಂದಕ್ಕೆ ಕಂಪೇರ್ ಮಾಡ್ತಾ ಹೋಗೋಣ. ಸ್ಟೊಮಕ್ ಅಂದ್ರೆ ಯಾಕೆ ನಾನು ಹೇಳ್ತಾ ಹೋದೆ, ಅಥವಾ ವೈ ಇಸ್ ಕಂಪೇರಿಂಗ್ ಟು ದ ಸ್ಟೊಮಕ್? ಸ್ಟೊಮಕ್ ಅಂದ್ರೆ ಏನ್ರಿ? ಸ್ಟೊಮಕ್ ಇಸ್ ನಥಿಂಗ್ ಬಟ್ ಎನರ್ಜಿ ಬೂಸ್ಟರ್, ಎನರ್ಜಿ ಮಾಸ್ಟರ್, ಎನರ್ಜಿ ಪ್ರೊಡ್ಯೂಸರ್. ಹೌದಾ? ಅಲ್ಲೇ ತಾನೇ ನಾವು ಊಟನ ತಗೊಳ್ತೀವಿ, ಅಲ್ಲಿಂದಾನೇ ತಾನೇ ನಮ್ಗೆ ಎನರ್ಜಿ ಅನ್ನೋದು ಪ್ರೊಡ್ಯೂಸ್ ಆಗಿ ಬರುತ್ತೆ ನಮ್ಮ ಬಾಡಿಗೆಲ್ಲ, ಬಾಡಿ ಪಾರ್ಟ್ಸ್ ಗೆಲ್ಲಾನು ಹಾಗೆ. ಸೊ ಈ ಪವರ್ ಸಪ್ಲೈ ಅನ್ನೋದು ಕಂಪ್ಯೂಟರ್ ಅಲ್ಲಿ ಏನಿದೆ ಅದು ಇಟ್ಸ್ ಅ ಸ್ಟೊಮಕ್ ಆಫ್ ದಿ ಕಂಪ್ಯೂಟರ್. ಓಕೆ, ಸೊ ಒಂದು ಕಂಪ್ಯೂಟರ್ ನ ಸ್ಟೊಮಕ್ ಯಾವುದು ಅಂತ ಕೇಳಿದ್ರೆ, ವಿ ಕ್ಯಾನ್ ಈಸಿಲಿ ಸೆಲ್ ಕಂಪ್ಯೂಟರ್ ಸಪ್ಲೈ, ಐ ಮೀನ್ ಪವರ್ ಸಪ್ಲೈ ಇಸ್ ಅ ಯುನೋ ಸ್ಟೊಮಕ್ ಆಫ್ ಕಂಪ್ಯೂಟರ್. ರೈಟ್. ಸೊ ನೆಕ್ಸ್ಟ್ ಬಸ್. ಸೊ ಬಸ್ ಅಂದ್ರೆ ಏನಿದು ಇಲ್ಲಿ? ಸೊ ಟ್ರ್ಯಾಕ್ಸ್ ಅಂತ ಹೇಳತ್ತಲ್ಲ ನಾವೇನು ಸರ್ಕ್ಯೂಟ್ಸ್ ಅಂತ ನಾವೇನು ಹೇಳ್ತಾ ಹೋಗ್ತೀವಿ. ಸೊ ದಟ್ ಈಸ್ ಕಾಲ್ಡ್ ಟ್ರಕ್ ಇದ್ದಂಗೆ. ಇದು ಬಸ್ ಅನ್ನೋದು ಇಟ್ಸ್ ಲೈಕ್ ಎ ಟ್ರಕ್. ಸೊ ಏನ್ ಮಾಡುತ್ತೆ ಬಸ್ ಮಾಡೋದು, ಅಥವಾ ಬಸ್ ಅನ್ನೋದು ಏನ್ ಮಾಡುತ್ತೆ ಅಂದ್ರೆ, ಇಟ್ ಕ್ಯಾರೀಸ್ ಪೀಪಲ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್. ಹೌದಾ? ಹಾಗೇನೆ ಈ ಬಸ್ ಕೂಡ ಕಂಪ್ಯೂಟರ್ ಅಲ್ಲಿ ಇರುವಂತ ಅಥವಾ ಒಂದು ಪಾರ್ಟ್ ಇಂದ ಇನ್ನೊಂದು ಪಾರ್ಟ್ಗೆ ಡೇಟಾನ ಟ್ರಾನ್ಸ್ಫರ್ ಮಾಡುತ್ತೆ ಅಥವಾ ಕ್ಯಾರಿ ಮಾಡುತ್ತೆ ಡೇಟಾ ಅರೌಂಡ್ ದ ಕಂಪ್ಯೂಟರ್. ಅದಕ್ಕೆ ಇದನ್ನ ನಾವು ಟ್ರಕ್ ಅಂತ ಕೂಡ ಕರಿತೀವಿ. ರೈಟ್. ಕ್ಲಾಕ್. ಸೊ ಕ್ಲಾಕ್ ಅಂದ್ರೆ ಏನು? ಟೆಲ್ ದಿ ಸಿಪಿಯು ಟು ಸ್ಟಾರ್ಟ್ ನೆಕ್ಸ್ಟ್ ಇನ್ಸ್ಟ್ರಕ್ಷನ್. ಸೊ ಸಿಪಿಯುಗೆ ನೆಕ್ಸ್ಟ್ ಇನ್ಸ್ಟ್ರಕ್ಷನ್ಸ್ ನ ಸ್ಟಾರ್ಟ್ ಮಾಡ್ಕೋಬೇಕು. ಅದಕ್ಕೆ ಅದಷ್ಟಕ್ಕದೇ ಕೆಲಸ ಮಾಡಲ್ಲ ಸಿಪಿಯು, ಇನ್ಸ್ಟ್ರಕ್ಟ್ ಮಾಡ್ತಾ ಇರಬೇಕು. ಸೊ ಅದಕ್ಕೆ ಇಲ್ಲಿ ನಾವು ಬೇರೆ ಬೇರೆ ಒಂದು ಕಾಂಪೊನೆಂಟ್ ನ ಇಟ್ಕೊಂಡು, ಸೊ ಅವು ಸಿಪಿಯುನ ಅಲರ್ಟ್ ಆಗಿಟ್ಟು, ಸೊ ಯೂಸರ್ಗೆ ಬೇಕಾಗಿರುವಂತ ಎಲ್ಲಾ ಕೆಲಸಗಳನ್ನ ಮಾಡೋದಕ್ಕೆ ಅವು ಹೆಲ್ಪ್ ಮಾಡ್ತಾ ಇರ್ತವೆ. ಒಂದಕ್ಕೊಂದು ಮಾತಾಡ್ಕೊಂಡು ಇಂಟ್ರಾಕ್ಷನ್ ಮಾಡಿಕೊಂಡು. ಓಕೆ. ನೆಕ್ಸ್ಟ್ ನೆಟ್ವರ್ಕ್ ಕಾರ್ಡ್. ಏನು ನೆಟ್ವರ್ಕ್ ಕಾರ್ಡ್ ಅಂದ್ರೆ? ಇಟ್ಸ್ ಲೈಕ್ ಎ ಸೆಲ್ ಫೋನ್. ನೆಟ್ವರ್ಕ್ ಅನ್ನೋದು ನೆಟ್ವರ್ಕ್ ಕಾರ್ಡ್ ಅನ್ನೋದು ಒಂದು ಸೆಲ್ ಫೋನ್ ತರ. ಸೊ ನಾವು ಕಾಲ್ ಮಾಡಲ್ವೇನ್ರಿ? ಕಾಲ್ ಮಾಡಿದಾಗ ಸೊ ಕಾಲ್ ಮಾಡ್ಬೇಕಂದ್ರೆ ನಮ್ಗೆ ಏನ್ ಬೇಕು? ನೆಟ್ವರ್ಕ್ ಇರಬೇಕು. ಓಕೆ. ಸೊ ಕಾಲ್ ಮಾಡಿದಾಗ ಮೆಸೇಜ್ ಅನ್ನೋದು ಯಾವ ತರ ಎಕ್ಸ್ಚೇಂಜ್ ಆಗುತ್ತೆ ಅನ್ನೋದನ್ನ ಆಲ್ರೆಡಿ ಡಿಸ್ಕಸ್ ಮಾಡಿದೀನಿ. ಸೊ ಮೊಬೈಲ್ ಅಲ್ಲಿ
ಯಾವ ತರ ಇನ್ಫಾರ್ಮೇಶನ್ ನಾವು ಶೇರ್ ಮಾಡ್ತೀವಿ ಅನ್ನೋದು ಗೊತ್ತಿದೆ ನಿಮ್ಗೆ. ಹಾಗೆ ಕಂಪ್ಯೂಟರ್ ಒಳಗಡೆ ನಮ್ಗೆ ಮೊಬೈಲ್ ಯಾರಪ್ಪ ಅಂತ ಹೇಳಿದ್ರೆ ಈ ಒಂದು ನೆಟ್ವರ್ಕ್ ಕಾರ್ಡ್. ಸೊ ಬೇರೆಯವ್ರ ಜೊತೆಗೆ ನಾನು ಮಾತಾಡ್ಕೋಬೇಕು ಅಂದ್ರೆ ನೆಟ್ವರ್ಕ್ ಕಾರ್ಡ್ ಅನ್ನೋದು ಆಕ್ಟಿವ್ ಆಗಿರ್ಬೇಕು. ನೆಟ್ವರ್ಕ್ ಇಲ್ಲ ಅಂತ ಹೇಳಿದ್ರೆ ಸೊ ಯಾವ ಒಂದು ಡಿವೈಸ್ ಜೊತೆಗೆ ಅಥವಾ ಯಾವುದೇ ಒಂದು ಪೆರಿಫೆರಲ್ ಜೊತೆಗೆ ಈಸಿಯಾಗಿ ನಾವು ಕಮ್ಯುನಿಕೇಟ್ ಮಾಡೋಕ್ಕೆ ಬರೋದಿಲ್ಲ. ಓಕೆ, ನೆಕ್ಸ್ಟ್ ಮಾನಿಟರ್. ಸೊ ಮಾನಿಟರ್ ಅಂದ್ರೆ ಏನ್ ಸರ್ ಇಲ್ಲಿ? ಸೊ ಮಾನಿಟರ್ ಇಸ್ ಅ ಫೇಸ್, ನಮ್ಮ ಫೇಸ್. ಸೊ ನಮ್ ಇಟ್ಸ್ ಅ ಫೇಸ್ ಆಫ್ ಅ ಕಂಪ್ಯೂಟರ್. ಮಾನಿಟರ್ ಅನ್ನೋದು ಫೇಸ್ ಆಫ್ ದಿ ಕಂಪ್ಯೂಟರ್. ಕೇಳ್ಬೋದು, ನಾನೇನ್ ಕೇಳ್ತೀನಿ, ವಿಚ್ ಇಸ್ ದ ಸ್ಪೈನ್ ಆಫ್ ಕಂಪ್ಯೂಟರ್, ವಿಚ್ ಇಸ್ ದ ಸ್ಟೊಮಕ್ ಆಫ್ ಕಂಪ್ಯೂಟರ್, ವಿಚ್ ಇಸ್ ದ ಟ್ರಕ್ ಆಫ್ ದಿ ಕಂಪ್ಯೂಟರ್, ವಿಚ್ ಇಸ್ ದಿ ಯುನೋ ಸೆಲ್ ಫೋನ್ ಆಫ್ ಎ ಕಂಪ್ಯೂಟರ್, ವಿಚ್ ಇಸ್ ದಿ ಫೇಸ್ ಆಫ್ ದಿ ಕಂಪ್ಯೂಟರ್. ಸೊ ಐ ಕ್ಯಾನ್ ಆಸ್ಕ್ ಅವಾಗ ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ಯು ಕ್ಯಾನ್ ರಿಮೆಂಬರ್ ದಿಸ್ ಆರ್ ದ ಯುನೋ ಡಿವೈಸಸ್ ವಿ ಹ್ಯಾವ್ ಇನ್ ಅ ಕಂಪ್ಯೂಟರ್ ಅಂತ. ಓಕೆ, ನೆಕ್ಸ್ಟ್ ಫ್ಯಾನ್. ಫ್ಯಾನ್ ಕೂಡ ಇರುತ್ತೆ, ನೋಡಿದ್ದೀರಾ ನೀವು, ಓಪನ್ ಮಾಡಿದೀವಿ ನಾವು ಅದನ್ನ ಕ್ಯಾಬಿನ್ ಓಪನ್ ಮಾಡಿದಾಗ ಸಿಪಿಯು ಕ್ಯಾಬಿನ್ ಅಲ್ಲಿ ಅದರೊಳಗಡೆ ಫ್ಯಾನ್ಸ್ ಇದೆ. ಸೊ ಕಂಪ್ಯೂಟರ್ ಕ್ಯಾನ್ ಕುಕ್ ಫುಡ್, ದೇ ಆರ್ ಸೋ ಹಾಟ್. ಕಂಪ್ಯೂಟರ್ಸ್ ನಮ್ಗೆ ಫುಡ್ ನ ಪ್ರೊಡ್ಯೂಸ್ ಮಾಡುತ್ತೆ. ಹೌದಾ? ಫುಡ್ ಅಂದ್ರೆ ನಾವು ತಿನ್ನೋ ಫುಡ್ ಅಲ್ಲ, ಇನ್ಫಾರ್ಮೇಶನ್ ಅಂತ ಅನ್ಕೊಳ್ಳೋಣ, ಅಥವಾ ರಿಸಲ್ಟ್ಸ್ ಅಂತ ನಾವು ಹೇಳ್ತೀವಿ, ಅದನ್ನ ಕಂಪ್ಯೂಟರ್ಗಳು ತಯಾರ್ ಮಾಡ್ತವೆ. ಸೊ ವಿ ಕ್ಯಾನ್ ಕಾಲ್ ಇಟ್ ಆಸ್ ದಟ್ ಈಸ್ ಅ ಫುಡ್. ನಮಗೆ ಆ ಫುಡ್ ತುಂಬಾ ಹಾಟ್ ಆಗಿರುತ್ತೆ, ಬಿಸಿ ಬಿಸಿ ಆಗಿರುತ್ತೆ. ಎಸ್, ಆ ಬಿಸಿಯಾಗಿರೋದನ್ನ ನಾವೇನ್ ಮಾಡ್ಬೇಕಾಗತ್ತೆ? ಕೂಲ್ ಮಾಡ್ಬೇಕಾಗತ್ತೆ. ಸೊ ಬಿಸಿಯಾಗಿರುವಂತದನ್ನ ನಾವು ಬಿಸಿ ಬಿಸಿಯಾಗಿ ತಿನ್ನಕ್ಕಾಗಲ್ಲ. ಓಕೆ, ಸೊ ಬಿಸಿ ಬಿಸಿಯಾಗಿ ತಿನ್ನಕ್ಕಾಗಲ್ಲ, ಅವಾಗ ನಮ್ಗೆ ಏನೋ ಒಂದು ಬೇಕಾಗತ್ತೆ ಕೂಲ್ ಮಾಡಕ್ಕೆ. ಸೊ ದಟ್ ಈಸ್ ಒನ್ ಅಂಡ್ ಓನ್ಲಿ ಫ್ಯಾನ್ಸ್. ಈ ಫ್ಯಾನ್ಗಳೇನ್ ಮಾಡ್ತಾವ ಅಂದ್ರೆ ನಮ್ಮ ಕೂಲ್ ಐ ಮೀನ್ ನಮ್ಮ ಒಂದು ಏನೋ ಫುಡ್ ಇದೆ ಅಥವಾ ಪ್ರೊಡ್ಯೂಸ್ ಆಗ್ತಿದೆ ಡೇಟಾ ಅಥವಾ ಡಿಫ್ರೆಂಟ್ ಡಿಫ್ರೆಂಟ್ ಕಾಂಪೊನೆಂಟ್ಸ್ ಏನಿದೆ ಅವಕ್ಕೆ ಯಾವಕ್ಕೂ ಡ್ಯಾಮೇಜ್ ಆಗ್ದಂಗೆ, ಯಾವಕ್ಕೂ ಒಂದು ಒಂದು ಓವರ್ ಲೋಡ್ ಆಗ್ದಂಗೆ ಏನ್ ಮಾಡ್ತಾ ಇರ್ತಾವ ಅಂದ್ರೆ ತಣ್ಣಗೆ ಅಥವಾ ಕೂಲ್ ಆಗಿ ಕೆಲಸ ಮಾಡೋ ಹಂಗೆ ಈ ಫ್ಯಾನ್ಸ್ ಹೆಲ್ಪ್ ಮಾಡ್ತಾ ಇರ್ತವೆ. ವಿ ಮಸ್ಟ್ ಕೂಲ್ ದಮ್ ಡೌನ್. ಸೊ ಅದಕ್ಕೆ ಇಲ್ಲಿ ನಾವು ಫ್ಯಾನ್ಗಳನ್ನ ಬಳಸಿರ್ತೀವಿ. ರೈಟ್, ನೆಕ್ಸ್ಟ್ ಮೆಮೊರಿ. ಸೊ ಇವಾಗ ತಾನೇ ಡಿಸ್ಕಸ್ ಮಾಡ್ತಾ ಇದ್ವಿ, ಮೆಮೊರಿ ಇಸ್ ಅ ಪ್ಲೇಸ್ ವೇರ್ ವಿ ಕ್ಯಾನ್ ಸ್ಟೋರ್ ಇನ್ಫಾರ್ಮೇಶನ್. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಕಾಂಪೊನೆಂಟ್ ಇನ್ ಕಂಪ್ಯೂಟರ್. ನೆಕ್ಸ್ಟ್ ಲೇಯರ್ಸ್. ದೇರ್ ಆರ್ ಡಿಫ್ರೆಂಟ್ ಡಿಫ್ರೆಂಟ್ ಲೇಯರ್ಸ್. ಯು ಮೇ ಸ್ಟಡಿಡ್ ಅಬೌಟ್ OSI ಮಾಡೆಲ್. ಸೊ ಯು ವಿಲ್ ಸ್ಟಡಿ ಮೇಬಿ ಇನ್ ದಿಸ್ ಇಯರ್ ಯು ವಿಲ್ ಸ್ಟಡಿ ಅಬೌಟ್ OSI ಮಾಡೆಲ್. ದೇರ್ ಆರ್ ಡಿಫ್ರೆಂಟ್ ಡಿಫ್ರೆಂಟ್ ಲೇಯರ್ಸ್, ಅಪ್ಲಿಕೇಶನ್ ಲೇಯರ್, ಪ್ರೆಸೆಂಟೇಶನ್ ಲೇಯರ್, ನೆಟ್ವರ್ಕ್ ಲೇಯರ್, ಓಕೆ ಟ್ರಾನ್ಸ್ಮಿಷನ್ ಲೇಯರ್. ಸೊ ಈ ತರ ಬೇರೆ ಬೇರೆ ಒಂದು ಲೇಯರ್ಸ್ ಬರುತ್ತೆ. ಓಕೆ, ಆ ಲೇಯರ್ಸ್ ಬಗ್ಗೆ ಕೂಡ ನಾವು ಸ್ಟಡಿ ಮಾಡ್ತಾ ಹೋಗ್ತೀವಿ. ಇನ್ನ ರಿಜಿಸ್ಟರ್ಸ್. ಈ ರಿಜಿಸ್ಟರ್ಸ್ ಏನ್ ಮಾಡ್ತಾ ಇರ್ತಾರೆ? ಇಟ್ಸ್ ಲೈಕ್ ಎ ಕ್ಲಾಕ್ ಸೈಕಲ್. ಅಂದ್ರೆ ಬರುವಂತ ಇನ್ಫಾರ್ಮೇಶನ್ ನ ಸ್ಟೋರ್ ಮಾಡ್ಕೊಳ್ಳೋದು, ಮತ್ತೆ ಕಳ್ಸ್ಕೊಡ್ತಾರೆ, ಮತ್ತೆ ಸ್ಟೋರ್ ಮಾಡ್ಕೊಳ್ಳೋದು, ಮತ್ತೆ ಕಳ್ಸ್ಕೊಡು, ಮತ್ತೆ ಸ್ಟೋರ್ ಕಳ್ಸ್ಕೊಡ್ತಾರೆ. ಈ ರಿಜಿಸ್ಟರ್ಗಳು ಹೆಂಗಿರ್ತವೆ ಅಂತ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಿಮ್ಮ ಮನೆಯಲ್ಲಿ ಬಿಂದಿಗೆಗಳಿದಾವೆ ಅಂದ್ರೆ, ಈ ನಿಮ್ಮ ಊರಲ್ಲಿ ಒಂದು ದೊಡ್ಡ ಟ್ಯಾಂಕ್ ಇರುತ್ತೆ, ದಟ್ ಇಸ್ ಕಾಲ್ಡ್ ಬಿಗ್ ಮೆಮೊರಿ ಅಂತ ಅನ್ಕೊಳ್ಳೋಣ. ಆ ಮೆಮೊರಿಯಿಂದ ನೀವು ಮನೆಗೆ ಏನಾದ್ರೂ ತಗೊಂಡ್ಬರ್ಬೇಕು ಅಂದ್ರೆ ಈ ರಿಜಿಸ್ಟರ್ಗಳನ್ನ ಎತ್ಕೊಂಡು ಹೋಗ್ತೀರಾ. ಸೊ ರಿಜಿಸ್ಟರ್ಗಳಂದ್ರೆ ಇಲ್ಲಿ ಬಿಂದಿಗೆಗಳನ್ನ ಅನ್ಕೊಳ್ಳೋಣ. ಬಿಂದಿಗೆಯಲ್ಲಿ ಇರುವಂತ ನೀರು ಪರ್ಮನೆಂಟ್ ಆಗಿ ಬಿಂದಿಗೆಯಲ್ಲೇ ಇಡಲ್ಲ ನೀವು, ಅದನ್ನ ಬೇರೆದೇ ಕುಯ್ತಾ ಇರ್ತೀರಾ, ಮತ್ತೆ ಅದಕ್ಕೆ ಹೊಸದನ್ನ ನೀರನ್ನ ತುಂಬುತ್ತಾ ಇರ್ತೀರಾ. ಸೊ ಇಟ್ ಮೀನ್ಸ್ ಸೈಕಲ್ ಆಗ್ತಾ ಇರುತ್ತೆ. ಸೊ ಅದ್ರೊಳಗಡೆ ಏನು ತುಂಬುತ್ತೀರಾ ಅದು ಮಿನಿಮಮ್ ಆಗಿರುತ್ತೆ, ಮತ್ತೆ ಅದನ್ನ ಬೇರೆದಕ್ಕೆ ಹಾಕ್ತೀರಾ, ಮತ್ತೆ ಹೊಸದನ್ನ ತಗೊಂಡ್ಬರ್ತೀರಾ. ಸೊ ಲೈಕ್ ದಿಸ್ ಮೀನ್ಸ್ ಈ ಒಂದು ರಿಜಿಸ್ಟರ್ಸ್ ಕೂಡ ಕಂಪ್ಯೂಟರ್ ಅಲ್ಲಿ ಹೊಸ ಡೇಟಾ ಬಂದಾಗ ಸ್ಟೋರ್ ಮಾಡಿ ಇಟ್ಕೊಳ್ಳುತ್ತೆ. ಸೊ ALU ಆಗಿರ್ಬೋದು ಅಥವಾ ಕಂಟ್ರೋಲ್ ಯೂನಿಟ್ ಕೇಳಿದಾಗ ಆ ಡೇಟಾನ ಅವಕ್ಕೆ ಕೊಟ್ಟು ಖಾಲಿ ಆಗುತ್ತೆ, ಮತ್ತೆ ಹೊಸ ಹೊಸ ಡೇಟಾನ ಸ್ಟೋರ್ ಮಾಡ್ಕೊಳ್ತಾ ಇರುತ್ತೆ. ದಿಸ್ ಇಸ್ ಆಫ್ ದಿ ರಿಜಿಸ್ಟರ್ಸ್ ವಿಲ್ ವರ್ಕ್ ಬಿಕಾಸ್ ಇಟ್ ಈಸ್ ಆಲ್ಸೋ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಕಂಪ್ಯೂಟರ್. ಓಕೆ, ನೆಕ್ಸ್ಟ್ ಪ್ರೈಮರಿ ಕ್ಯಾಶ್. ಪ್ರೈಮರಿ ಕ್ಯಾಶ್ ಅಂದ್ರೆ ಒಂದು ತುಂಬಾ ಫಾಸ್ಟ್ ಆಗಿ ಕೆಲಸ ಮಾಡುವಂತದ್ದು ಅಂತ ನಾನು ಅವಾಗಲೇ ಹೇಳಿದೆ. ಎಷ್ಟು ಫಾಸ್ಟ್? 1 ನ್ಯಾನೋ ಸೆಕೆಂಡ್. 1 ನ್ಯಾನೋ ಸೆಕೆಂಡ್ ಕ್ಯಾಶ್ ಮೆಮೊರಿ ಏನು ಪ್ರೈಮರಿ. ಇದು ಏನಂದ್ರೆ ಒಂದ್ ಸೆಕೆಂಡ್ಗೆ ಎಷ್ಟು ಫಾಸ್ಟ್ ಆಗಿ ಕೆಲಸ ಮಾಡುತ್ತೆ ಅನ್ನೋಂತ ಸ್ಪೀಡ್ ನ ನಾನಿಲ್ಲಿ ನೋಡ್ತಾ ಹೇಳ್ತಾ ಇದ್ದೀನಿ. ನ್ಯಾನೋ ಇಸ್ ನಥಿಂಗ್ ಬಟ್ 10^9. ಒಂದು ಸೆಕೆಂಡ್ಗೆ ಎಷ್ಟು ಇನ್ಸ್ಟ್ರಕ್ಷನ್ಸ್ ನ ಇದು ಕ್ಯಾರಿ ಮಾಡತ್ತೆ ಅಥವಾ ಟ್ರಾನ್ಸ್ಫರ್ ಮಾಡತ್ತೆ ಅಂದ್ರೆ 1 ನ್ಯಾನೋ ಅಂದ್ರೆ 10^9 ಇನ್ಸ್ಟ್ರಕ್ಷನ್ಸ್ ನ ಒಂದ್ರ ಪಕ್ಕದಲ್ಲಿ 9 ಸೊನ್ನೆಗಳು ಹಾಕಿ. ಸೊ ಎಷ್ಟು ಬರುತ್ತೋ ಅಷ್ಟು ಇನ್ಸ್ಟ್ರಕ್ಷನ್ಸ್ ನ ಇದು ಸೆಕೆಂಡ್ ಅಲ್ಲಿ ಟ್ರಾನ್ಸ್ಫರ್ ಮಾಡತ್ತೆ. ಎಲ್ಲಿಗೆ? ಪ್ರೊಸೆಸರ್ಗೆ. ಓಕೆ, ಇನ್ನ ಸೆಕೆಂಡರಿ ಕ್ಯಾಶ್ ಅಂತ ಬರುತ್ತೆ. ಪ್ರೈಮರಿ ಕ್ಯಾಶ್ ಈಸ್ ಅ ವೆರಿ ಕೋರ್ ಕ್ಯಾಶ್, ಅದು ತುಂಬಾ ಕೋರ್ ಅಲ್ಲಿ ಇರುತ್ತೆ. ಇನ್ನ ಸೆಕೆಂಡರಿ ಅಂದ್ರೆ ಸೆಕೆಂಡರಿ ರೇಂಜ್ ಅಲ್ಲಿ ಬರುವಂತದ್ದು. ಓಕೆ, ಇದು ಇನ್ನೂ ಪವರ್ಫುಲ್. ಏನು? 10 ನ್ಯಾನೋ ಸೆಕೆಂಡ್ಸ್. 10 ನ್ಯಾನೋ ಸೆಕೆಂಡ್ಸ್ ನ ಸ್ಪೀಡ್ ಅಲ್ಲಿ ಇದು ಕೆಲಸ ಮಾಡ್ತಾ ಹೋಗುತ್ತೆ. ಓಕೆ,
ಒಂದು ಸೆಕೆಂಡ್ ಒಂದು ಸೆಕೆಂಡ್ ಒಂದು ಇನ್ಸ್ಟ್ರಕ್ಷನ್ ಎಕ್ಸಿಕ್ಯೂಟ್ ಐ ಮೀನ್ ಪಾಸ್ ಮಾಡಕ್ಕೆ ಎಷ್ಟು ಟೈಮ್ ತಗೊಳುತ್ತೆ ಅನ್ನೋದಿದೆ ಹೇಳ್ತಾ ಇರೋದು. ಮೇಲೆದು ಅಷ್ಟೇನೆ, ಒಂದು ಇನ್ಸ್ಟ್ರಕ್ಷನ್ ನ ತಗೊಳಕ್ಕೆ, ಸಾರಿ ಮೇಲೆ ಹೇಳಿದ್ದು ನಾನು, ಒಂದ್ ಸೆಕೆಂಡ್ಗೆ ಎಷ್ಟು ಇನ್ಸ್ಟ್ರಕ್ಷನ್ ಪಾಸ್ ಮಾಡುತ್ತೆ ಅಂತಲ್ಲ, ಒಂದು ಸೆಕೆಂಡ್ಗೆ ಎಷ್ಟು ಟೈಮ್ ನ ತಗೊಳತ್ತೆ ಇದು ಅಂತ. ಒಂದು ಒಂದು ಸೆಕೆಂಡ್ ಒಂದು ಒಂದು ಇನ್ಸ್ಟ್ರಕ್ಷನ್ ಅನ್ನ ಪಾಸ್ ಮಾಡಕ್ಕೆ ಎಷ್ಟು ಟೈಮ್ ನ ತಗೊಳತ್ತೆ ಅನ್ನೋಂಥದ್ದು ಇದು ಹೇಳಿದ್ದು. ರೈಟ್. ನೆಕ್ಸ್ಟ್ ಫಾಸ್ಟ್ ರ್ಯಾಮ್. ಫಾಸ್ಟ್ ರ್ಯಾಮ್ ಅಂತ ಬಂದಾಗ ಅಲ್ಲಿ 70 ನ್ಯಾನೋ ಸೆಕೆಂಡ್ಸ್ ನ ಅಥವಾ ಲೆಸ್, ಅದಕ್ಕಿಂತ ಕಡಿಮೆ ಇರುತ್ತೆ, ನ್ಯಾನೋ ಸೆಕೆಂಡ್ಗಳಲ್ಲಿ ಎಕ್ಸಿಕ್ಯೂಟ್ ಮಾಡುತ್ತೆ ಅಥವಾ ಡೇಟಾನ ಟ್ರಾನ್ಸ್ಫರ್ ಮಾಡುತ್ತೆ. ಫಾಸ್ಟ್ ಡಿಸ್ಕ್ 10 ಮಿಲಿಯನ್ ಸೆಕೆಂಡ್ಸ್, 10 ಮಿಲಿಯನ್ ಸೆಕೆಂಡ್ಸ್ ನಲ್ಲಿ, ಮಿಲಿ ಸೆಕೆಂಡ್ಸ್ ನಾಟ್ ಮಿಲಿಯನ್ ಸಾರಿ, 10 ಮಿಲಿ ಸೆಕೆಂಡ್ಸ್ ಅಲ್ಲಿ, 10 ಮಿಲಿ ಸೆಕೆಂಡ್ಸ್ ಅಂದ್ರೆ ಕೌಂಟ್ ಮಾಡ್ಕೊಳ್ಳಿ, ಒಂದ್ರ ಪಕ್ಕದಲ್ಲಿ 7 0. ಸೊ 7 ನ್ಯಾನೋ ಸೆಕೆಂಡ್ಸ್ ಅಂತ ಹೇಳ್ತೀವಿ. ಓಕೆ, ಇಷ್ಟು ನ್ಯಾನೋ ಸೆಕೆಂಡ್ಸ್. 10 ಮಿಲಿಯನ್ ಸೆಕೆಂಡ್ಸ್ ಆರ್ ನಥಿಂಗ್ ಬಟ್, ಸೊ ಪಕ್ಕದಲ್ಲಿ ಬ್ರಾಕೆಟ್ ಅಲ್ಲಿ ಕೊಟ್ಟಿದ್ದಾನಲ್ಲ ಏನು, ಎಕ್ಸಾಕ್ಟ್ಲಿ 1 ಕ್ರೋರ್ 1 ಕ್ರೋರ್ ನ್ಯಾನೋ ಸೆಕೆಂಡ್ಸ್ ಫಾಸ್ಟ್ ಕೆಲಸ ಮಾಡುತ್ತೆ. ನೆಕ್ಸ್ಟ್ ಸಿಡಿ ಡ್ರೈವ್ ಅಥವಾ ಡಿವಿಡಿ ಡ್ರೈವ್ಸ್ ಅನ್ನೋದು 160 ಮಿಲಿ ಸೆಕೆಂಡ್ಸ್ ನ್ಯಾನೋ ಸೆಕೆಂಡ್ಸ್ ನ ಕೂಡ ನಲ್ಲಿ ತೋರಿಸಿದ್ದಾರೆ. ಅಂದ್ರೆ ಜಸ್ಟ್ ಇಮ್ಯಾಜಿನ್ ಎಷ್ಟು ಫಾಸ್ಟ್ ಆಗಿ ಕಂಪ್ಯೂಟರ್ಗಳು ಅನ್ನೋದು ಕೆಲಸ ಮಾಡ್ತಾ ಇರ್ತದೆ. ಓಕೆ, ದಟ್ ಈಸ್ ವಾಟ್ ವಿ ಶುಡ್ ಬಿ ಲೈಕ್ ಕಂಪ್ಯೂಟರ್ ಅಂತ ಹೇಳ್ತಾ ಹೋಗೋದು. ನೆಕ್ಸ್ಟ್ ಇನ್ಪುಟ್ ಔಟ್ಪುಟ್ ಡಿವೈಸ್ ಗಳನ್ನ ನೋಡೋದಾದ್ರೆ, ಸೊ ಇನ್ಪುಟ್ ಮತ್ತೆ ಔಟ್ಪುಟ್ ಡಿವೈಸಸ್ ನ ನೋಡೋದಾದ್ರೆ, ಸೊ ಐ ಒ ಡಿವೈಸ್ ಅಂದ್ರೆ ಇನ್ಪುಟ್ ಔಟ್ಪುಟ್ ಡಿವೈಸಸ್. ವಿ ಹ್ಯಾವ್ ಸೋ ಮೆನಿ ಇನ್ಪುಟ್ ಡಿವೈಸಸ್ ಅಂಡ್ ಸೋ ಮೆನಿ ಔಟ್ಪುಟ್ ಡಿವೈಸಸ್. ವಿ ಆಲ್ ನೋ ದಟ್ ಇನ್ಪುಟ್ ಡಿವೈಸಸ್ ಲೈಕ್ ಕೀಬೋರ್ಡ್, ಮೌಸ್, ಲೈಟ್ ಪೆನ್, ಜಾಯ್ಸ್ಟಿಕ್, ಟ್ರ್ಯಾಕ್ ಬಾಲ್, ಓಎಂಆರ್, ಓಸಿಆರ್, ಎಂಐಸಿಆರ್. ಓಕೆ, ಸೊ ದೀಸ್ ಆರ್ ಡಿಫ್ರೆಂಟ್ ಕೀಬೋರ್ಡ್, ಮೌಸ್, ದೀಸ್ ಆರ್ ಡಿಫ್ರೆಂಟ್ ಯು ನೋ ಇನ್ಪುಟ್ ಡಿವೈಸಸ್. ಔಟ್ಪುಟ್ ಡಿವೈಸಸ್ ಲೈಕ್ ಗ್ರಾಫಿಕ್ಸ್ ಪ್ಲಾಟರ್, ಮಾನಿಟರ್, ಪ್ರಿಂಟರ್, ಸ್ಪೀಕರ್. ಓಕೆ, ಸೊ ದೀಸ್ ಆರ್ ದ ಡಿಫ್ರೆಂಟ್ ಡಿಫ್ರೆಂಟ್ ಔಟ್ಪುಟ್ ಡಿವೈಸಸ್ ಅಂಡ್ ಗ್ರಾಫಿಕ್ಸ್ ಕಾರ್ಡ್ ಅಂಡ್ ಮಾನಿಟರ್. ಸೊ ವಿ ಕ್ಯಾನ್ ಸಿ ಗ್ರಾಫಿಕ್ಸ್ ಕಾರ್ಡ್ ಅಂಡ್ ಮಾನಿಟರ್, ಹಾಗೆ ಕೀಬೋರ್ಡು ನಾನು ಇವತ್ತಾನೆ ಹೇಳ್ತೇನೆ. ದಿಸ್ ಇಸ್ ಆಲ್ಸೋ ಇನ್ಪುಟ್ ಡಿವೈಸ್. ಡಿಸ್ಕ್ ಡ್ರೈವ್, ಡಿಸ್ಕ್ ಡ್ರೈವ್ ಅಂತ ಹೇಳಿದ್ರೆ ಡಿವಿಡಿ ಡ್ರೈವ್ ಅಥವಾ ಸಿಡಿ ಡ್ರೈವ್ ಅಂತ ಹೇಳ್ತೇವಲ್ವಾ, ದಟ್ ಈಸ್ ಕಾಲ್ಡ್ ಡಿಸ್ಕ್ ಡ್ರೈವ್. ಇನ್ ಟೇಪ್ ಬ್ಯಾಕಪ್, ಸೊ ಟೇಪ್ ಬ್ಯಾಕಪ್ ಅಂತ ಹೇಳಿದ್ರೆ, ಸೊ ಟೇಪ್ ರೆಕಾರ್ಡರ್ಸ್ ಅಂತ ಹೇಳ್ತೀವಲ್ಲ, ದಟ್ ಈಸ್ ಕಾಲ್ಡ್ ಟೇಪ್ ಬ್ಯಾಕಪ್. ಹಾಗೆ ಸಿಡಿ ರೋಮ್ಸ್, ಸಿಡಿ ರೋಮ್ ಅಂತ ಹೇಳಿದ್ರೆ ಅಗೇನ್ ಸಿಡಿ ರೀಡರ್ಸ್ ನ ನಾವು ಇಲ್ಲಿ ನೋಡ್ಬೋದು. ನೆಕ್ಸ್ಟ್ ಕಂಪ್ಯೂಟರ್ ಆರ್ಕಿಟೆಕ್ಚರ್ ಡಯಾಗ್ರಾಮ್ ನ ನಾವು ನೋಡೋದಾದ್ರೆ ಈ ತರ ಕಾಣಿಸುತ್ತೆ. ಏನು, ಸಿಪಿಯು ಇರುತ್ತೆ, ಸಿಪಿಯು ಡೈರೆಕ್ಟ್ಲಿ ಕನೆಕ್ಟೆಡ್ ವಿತ್ ಮೆಮೊರಿ, ಅಂಡ್ ಕ್ಲಾಕ್ ಇರುತ್ತೆ, ಸೊ ಕ್ಲಾಕ್ ಡೈರೆಕ್ಟ್ಲಿ ಕನೆಕ್ಟೆಡ್ ವಿತ್ ಮೆಮೊರಿ ಆಫ್ ದಿ ರ್ಯಾಮ್. ಓಕೆ, ಸೊ ಇಲ್ಲಿ ಈ ಒಂದು ಸಿಪಿಯು ಬಸ್ ಅನ್ನೋದು ಕನೆಕ್ಟ್ ಆಗಿರುತ್ತೆ. ನಾನು ಈಗ ಕರ್ಸರ್ ನಿಮ್ಗೆ ತೋರಿಸ್ತಾ ಇದ್ದೀನಿ, ಸೊ ಇಲ್ಲಿ ಕನೆಕ್ಟ್ ಆಗಿರುತ್ತೆ. ಅಂಡ್ ಮೆಮೊರಿ ಒಳಗಡೆ ಯಾವುದು ಎಸ್ಪೆಷಲಿ ಪಿರೋಮ್ ಆಗಿರ್ಬೋದು, ಈ ಪಿರೋಮ್ ಆಗಿರ್ಬೋದು, ಹಾಗೆ ಮೆಮೊರಿ ರ್ಯಾಮ್ ಆಗಿರ್ಬೋದು, ಇವೆರಡೂ ಕೂಡ ಸಿಪಿಯುಗೆ ಕನೆಕ್ಟ್ ಆಗಿರುತ್ತೆ, ಕನೆಕ್ಟ್ ಆಗಿದೆ. ನೆಕ್ಸ್ಟ್ ಅಲ್ಲಿ ರ್ಯಾಮ್ ಬಂದಂತ ಇನ್ಫಾರ್ಮೇಶನ್, ಸಿಪಿ ಬಂದಂತ ಇನ್ಫಾರ್ಮೇಶನ್ ರ್ಯಾಮ್ಗೆ ಇರುತ್ತೆ. ಸೊ ಅಲ್ಲಿಂದ ಔಟ್ಪುಟ್ ಡಿವೈಸ್ಗಳಿಗೆ ಅಥವಾ ಇನ್ಪುಟ್ ಡಿವೈಸ್ಗಳಿಗೆ ಮೂವ್ ಆಗ್ತಾ ಹೋಗುತ್ತೆ. ಔಟ್ಪುಟ್ ಪಿನ್ಸು ಮತ್ತೆ ಇನ್ಪುಟ್ ಪಿನ್ಸ್ ಇದೆ. ಅನಲಾಗ್ ಟು ಡಿಜಿಟಲ್, ಡಿಜಿಟಲ್ ಟು ಅನಲಾಗ್, ಸಿಂಕ್ರನೈಸ್ ಆಗ್ತಾ ಹೋಗುತ್ತೆ. ಫೈನಲಿ ಸಿಂಕ್ರನೈಸಿಂಗ್ ಸೀರಿಯಲ್ IF ಅಂಡ್ ಪ್ಯಾರಲ್ IF. ಓಕೆ, ಸೊ ಇಲ್ಲಿ ಪೆರಿಫೆರಲ್ಸ್ ಡಿವೈಸಸ್ ಎಲ್ಲ ಕನೆಕ್ಟ್ ಆಗಿರ್ತವೆ. ಯಾವುದಕ್ಕೆ, ಇನ್ಪುಟ್ ಡಿವೈಸ್, ಇನ್ಪುಟ್ ಪಿನ್ಸ್ಗೆ ಮತ್ತೆ ಔಟ್ಪುಟ್ ಪಿನ್ಸ್ಗೆ ಪೆರಿಫೆರಲ್ಸ್, ಔಟ್ಪುಟ್ ಪೆರಿಫೆರಲ್ಸ್ ಆಗಿರ್ಬೋದು ಅಥವಾ ಇನ್ಪುಟ್ ಪೆರಿಫೆರಲ್ಸ್ ಆಗಿರ್ಬೋದು, ಇವೆಲ್ಲ ಕನೆಕ್ಟ್ ಆಗಿರುತ್ತೆ. ರೈಟ್. ಸೊ ಇನ್ ಬ್ರೀಫ್ ಆಗಿ ನಾನು ಹೇಳೋದಾದ್ರೆ, ಕಂಪ್ಯೂಟರ್ ಆರ್ಕಿಟೆಕ್ಚರ್ ಇನ್ ಬ್ರೀಫ್, ಒಂದು ಸಾರಿ ನಾವು ನೆನ್ಪು ಮಾಡ್ಕೊಂಬಿಡೋಣ. ದ ಸಿಪಿಯು ಕ್ಯಾನ್ ಆಕ್ಸೆಸ್ ದಿ ಪೆರಿಫೆರಲ್ ಡಿವೈಸಸ್ ಬೈ ಸೆಂಡಿಂಗ್ ರಿಕ್ವೆಸ್ಟ್ ಟು ದಿ ಡಿವೈಸ್ ಫಾರ್ ದ ಸಿಪಿಯು ಬಸ್ ಅಂಡ್ ದೆನ್ ವೇಟಿಂಗ್ ಫಾರ್ ದ ರೆಸ್ಪಾನ್ಸ್ ಇನ್ ಮೈಕ್ರೋ ಕಂಟ್ರೋಲರ್. ಹೌಎವರ್ IO ಡಿವೈಸಸ್ ಆರ್ ಡೈರೆಕ್ಟ್ಲಿ ಮ್ಯಾಪ್ಡ್ ಇನ್ ಟು ದ ರ್ಯಾಮ್. ಸೊ ಇನ್ ಸಿಪಿಯು ಅನ್ನೋದು ಏನ್ ಮಾಡುತ್ತೆ, ಪೆರಿಫೆರಲ್ಸ್ ಅಂತ ಹೇಳಿದ್ರೆ ಏನೋ IO ಅಂತ ಹೇಳಿದ್ರೆ, ಇನ್ಪುಟ್ ಔಟ್ಪುಟ್ ಡಿವೈಸ್ಗಳು ಅಂತ ಹೇಳಿದ್ರೆ, ಅವುಗಳ ಕಡೆಯಿಂದ ಬರುವಂತ ಇನ್ಫಾರ್ಮೇಶನ್ ಅನ್ನ ತಗೊಂಡು, ರಿಕ್ವೆಸ್ಟ್ ಆಗಿರ್ಬೋದು ಅಥವಾ ಆಕ್ಸಿಸ್ ರಿಕ್ವೆಸ್ಟ್ ಆಗಿರ್ಬೋದು ತಗೊಂಡು, ಸೊ ಇದೇನ್ ಮಾಡುತ್ತೆ, ಸಿಪಿಯುಗೆ ಕಳಿಸ್ಕೊಡುತ್ತೆ. ಸಿಪಿಯು ಅದನ್ನ ಪ್ರೊಸೆಸ್ ಮಾಡಿ, ಸೊ ವೆನ್ ದ ಬಸ್ ಇಸ್ ವೇಟಿಂಗ್ ಫಾರ್ ದ ರೆಸ್ಪಾನ್ಸ್, ಕಳಿಸ್ಕೊಟ್ಟು ಅಲ್ಲಿಂದ ಮೈಕ್ರೋ ಕಂಟ್ರೋಲರ್ ಮುಖಾಂತರ IO ಡಿವೈಸ್ಗಳಿಗೆ ಡೈರೆಕ್ಟ್ ಆಗಿ ಮ್ಯಾಪ್ ಮಾಡಿ, ಸೊ ರ್ಯಾಮ್ ಒಳಗಡೆ ಲೋಡ್ ಮಾಡುತ್ತೆ. ರ್ಯಾಮ್ ಇಂದ ಇನ್ಪುಟ್ ಔಟ್ಪುಟ್ ಡಿವೈಸ್ಗಳಿಗೆ ಸಪ್ಲೈ ಹೋಗುತ್ತೆ. ಇದು ಮೈಕ್ರೋ ಕಂಟ್ರೋಲರ್ ಕ್ಯಾನ್ ಆಕ್ಸೆಸ್ ಅನ್ IO ಡಿವೈಸ್ ಬೈ ಸಿಂಪ್ಲಿ ರೀಡಿಂಗ್ ಫ್ರಮ್ ಆರ್ ರೈಟಿಂಗ್ ಟು ಮೆಮೊರಿ ಲೊಕೇಶನ್ ಇನ್ ರ್ಯಾಮ್. ಸೊ ಈ ಮೈಕ್ರೋ ಕಂಟ್ರೋಲರ್ ಏನ್ ಮಾಡುತ್ತೆ ಅಂದ್ರೆ, ಆಕ್ಸೆಸ್ ಅನ್ IO ಡಿವೈಸ್ ಬೈ ಸಿಂಪ್ಲಿ ರೀಡಿಂಗ್ ಫ್ರಮ್ ಆರ್ ರೈಟಿಂಗ್ ಟು ಮೆಮೊರಿ ಲೊಕೇಶನ್ ಇನ್ ರ್ಯಾಮ್. ಸೊ ರ್ಯಾಮ್ ಅಲ್ಲಿ ಇರುವಂತ ಒಂದು ಆಕ್ಸೆಸಿಂಗ್ ಏನಿದೆ ಅಥವಾ ರೈಟಿಂಗ್ ಆಗಿರ್ಬೋದು ಅಥವಾ ರೀಡಿಂಗ್ ಆಗಿರ್ಬೋದು, ಇದನ್ನ ಇನ್ಪುಟ್ ಔಟ್ಪುಟ್ ಡಿವೈಸ್ಗಳಿಗೆ ಒಂದು ಆಕ್ಸೆಸ್ ನ ಕೊಡುತ್ತೆ.
ಓಕೆ ನೆಕ್ಸ್ಟ್ ವಿ ಆಫನ್ ರೆಫರ್ಸ್ ಟು ದಿಸ್ ಮೆಮೊರಿ ಮ್ಯಾಪ್ಡ್ ಐಒ ಆರ್ ಡೈರೆಕ್ಟ್ ಮೆಮೊರಿ ಆಕ್ಸೆಸ್ ಡಿಎಂಎ ಮೆಮೊರಿ ಮ್ಯಾಪ್ಡ್ ಐಒ ಇಸ್ ಎ ಫ್ಯೂಚರ್ ದಟ್ ಡಿಸ್ಟಿಂಗ್ವಿಷಸ್ ಮೈಕ್ರೋ ಕಂಟ್ರೋಲರ್ಸ್ ಫ್ರಮ್ ಜನರಿಕ್ ಮೈಕ್ರೋ ಕಂಪ್ಯೂಟರ್ಸ್ ಸೊ ಆಫನ್ಲಿ ಅಂದ್ರೆ ಅವಾಗ ಅವಾಗ ನಾವೇನ್ ಮಾಡ್ಬೋದು ಯು ಕ್ಯಾನ್ ರೆಫರ್ಸ್ ದಿಸ್ ಮೆಮೊರಿ ಮ್ಯಾಪಿಂಗ್ ಐಒ ಇನ್ಪುಟ್ ಔಟ್ಪುಟ್ ಅನ್ನೋದು ಅಥವಾ ಡೈರೆಕ್ಟ್ ಮೆಮೊರಿ ಆಕ್ಸೆಸ್ ಅನ್ನೋದು ಕೆಲವೊಂದ್ಸಾರಿ ಏನಾಗುತ್ತೆ ಅಂದ್ರೆ ಮೆಮೊರಿ ಡೈರೆಕ್ಟ್ ಆಗಿ ನಾವು ಪ್ರೊಸೆಸರ್ಗೆ ಸಪ್ಲೈ ಕೊಡ್ಬೋದು ದಟ್ ಈಸ್ ಕಾಲ್ಡ್ ಡೈರೆಕ್ಟ್ ಮೆಮೊರಿ ಆಕ್ಸೆಸ್ ಅಂತ ಹೇಳ್ತೀವಿ ಸೊ ಡೈರೆಕ್ಟ್ ಆಗಿ ನಾವು ಮೆಮೊರಿ ಏನ್ ಮಾಡುತ್ತೆ ಸಾರಿ ಪ್ರೊಸೆಸರ್ ಏನ್ ಮಾಡುತ್ತೆ ಡೈರೆಕ್ಟ್ ಆಗಿ ರ್ಯಾಮ್ಗೆ ಕನೆಕ್ಟ್ ಮಾಡ್ಕೊಂಡು ರ್ಯಾಮ್ ಅಲ್ಲಿ ಇರುವಂತ ಡೇಟಾನ ಆಕ್ಸೆಸ್ ಮಾಡ್ಕೊಳ್ಳುತ್ತೆ ದಟ್ ಈಸ್ ಡೈರೆಕ್ಟ್ ಮೆಮೊರಿ ಆಕ್ಸೆಸ್ ಮೆಮೊರಿ ಮ್ಯಾಪ್ಡ್ ಐಒ ಇಸ್ ಅ ಫೀಚರ್ ದಟ್ ಡಿಸ್ಟಿಂಗ್ವಿಶ್ ಮೈಕ್ರೋ ಕಂಟ್ರೋಲರ್ ಫ್ರಮ್ ದಿ ಜನರಿಕ್ ಮೈಕ್ರೋ ಕಂಪ್ಯೂಟರ್ಸ್ ಇದೊಂದು ಹೊಸ ಒಂದು ಒಂದು ಫೀಚರ್ ಆಗಿದೆ ಯಾವುದು ಮೈಕ್ರೋ ಮೆಮೊರಿ ಮ್ಯಾಪಿಂಗ್ ಅನ್ನೋದು ದಟ್ ವಿಲ್ ಬಿ ಇನ್ ಮೈಕ್ರೋ ಕಂಟ್ರೋಲರ್ಸ್ ಫ್ರಮ್ ಜನರಿಕ್ ಮೈಕ್ರೋ ಕಂಪ್ಯೂಟರ್ಸ್ ಜನರಿಕ್ ಮೈಕ್ರೋ ಕಂಪ್ಯೂಟರ್ಸ್ ಇಂದ ಹಿಡಿದು ಈಗ ಮೈಕ್ರೋ ಕಂಟ್ರೋಲರ್ಸ್ ತರ ಐ ಮೀನ್ ಕಂಟ್ರೋಲರ್ಸ್ ಆಗಿ ಕೆಲಸ ಮಾಡ್ತವೆ ಈ ಮೈಕ್ರೋ ಕಂಟ್ರೋಲರ್ಸ್ ಆರ್ ದ ರಿಚ್ ಸೆಟ್ ಆಫ್ ಸಬ್ ಸಿಸ್ಟಮ್ಸ್ ದಟ್ ಫೆಸಿಲಿಟೇಟ್ಸ್ ಕಮ್ಯುನಿಕೇಶನ್ ವಿತ್ ಎಕ್ಸ್ಟರ್ನಲ್ ಮಾಡ್ಯೂಲ್ಸ್ ಸೊ ಈ ಮೈಕ್ರೋ ಕಂಪ್ಯೂಟರ್ಸ್ ಅಲ್ಲಿ ಅಥವಾ ಸಾರಿ ಮೈಕ್ರೋ ಕಂಟ್ರೋಲರ್ಸ್ ಅಲ್ಲಿ ನಮ್ಗೆ ಏನಿರುತ್ತಪ್ಪ ಅಂದ್ರೆ ಇಟ್ ಹ್ಯಾವ್ ಎ ರಿಚ್ ಸೆಟ್ ಆಫ್ ಸಬ್ ಸಿಸ್ಟಮ್ ಸಬ್ ಸಿಸ್ಟಮ್ಸ್ ಅಂದ್ರೆ ನಾನು ಹೇಳ್ದಲ್ವಾ ಬೇರೆ ಬೇರೆ ಒಂದು ಪಾರ್ಟ್ಸ್ ಹೌದು ಓಕೆ ಸೊ ದಟ್ ಫೆಸಿಲಿಟೇಟ್ ಕಮ್ಯುನಿಕೇಶನ್ ವಿತ್ ಎಕ್ಸ್ಟರ್ನಲ್ ಮಾಡ್ಯೂಲ್ಸ್ ಎಕ್ಸ್ಟರ್ನಲ್ ಮಾಡ್ಯೂಲ್ಸ್ ಅಂದ್ರೆ ಬೇರೆ ಬೇರೆ ಒಂದು ಪೆರಿಫೆರಲ್ಸ್ ಅಂತ ನಾನು ಹೇಳಿದೆ ಆ ಎಕ್ಸ್ಟರ್ನಲ್ ಮಾಡ್ಯೂಲ್ಸ್ ಜೊತೆಗೆ ಈ ಮೈಕ್ರೋ ಕಂಪ್ಯೂಟರ್ಸ್ ಏನ್ ಮಾಡ್ತಾ ಇರ್ತವಂದ್ರೆ ಅಥವಾ ಮೈಕ್ರೋ ಕಂಟ್ರೋಲರ್ಸ್ ಏನ್ ಮಾಡ್ತಾ ಇರ್ತವಂದ್ರೆ ಕೋಆರ್ಡಿನೇಟ್ ಮಾಡ್ತಾ ಇರ್ತವೆ ಅಥವಾ ಫೆಸಿಲಿಟೀಸ್ ನ ಪ್ರೊವೈಡ್ ಮಾಡ್ತಾ ಇರ್ತವೆ ಸರ್ಟನ್ ಮೈಕ್ರೋ ಕಂಟ್ರೋಲರ್ಸ್ ಹ್ಯಾವ್ ಅ ಬಿಲ್ಟ್ ಇನ್ ಸೀರಿಯಲ್ ಕಮ್ಯುನಿಕೇಶನ್ ಇಂಟರ್ಫೇಸ್ ಅಂಡ್ ಮೆನಿ ಯೂನಿಟ್ಸ್ ಹ್ಯಾವ್ ಇಂಟರ್ನಲ್ ಅನಲಾಗ್ ಟು ಡಿಜಿಟಲ್ ಕನ್ವರ್ಟರ್ ಸೊ ಇಲ್ಲಿ ಮೈಕ್ರೋ ಕಂಟ್ರೋಲರ್ಸ್ ಏನ್ ಮಾಡ್ತಾ ಇರ್ತವಂದ್ರೆ ಕನ್ವರ್ಷನ್ಸ್ ಅಪ್ಪರ್ ಟು ಲೋಯರ್ ಲೋಯರ್ ಟು ಅಪ್ಪರ್ ಓಕೆ ಅಂದ್ರೆ ಕಂಪ್ಯೂಟರ್ ಲ್ಯಾಂಗ್ವೇಜ್ ಟು ಯೂಸರ್ ಅಂಡರ್ಸ್ಟ್ಯಾಂಡಬಲ್ ಲ್ಯಾಂಗ್ವೇಜ್ ಆರ್ ಯೂಸರ್ ಅಂಡರ್ಸ್ಟ್ಯಾಂಡಬಲ್ ಲ್ಯಾಂಗ್ವೇಜ್ ಟು ಕಂಪ್ಯೂಟರ್ ಲ್ಯಾಂಗ್ವೇಜ್ ಕನ್ವರ್ಟ್ ಮಾಡ್ಕೊಂಡು ಇಲ್ಲಿ ಕೆಲವೊಂದ್ರಲ್ಲಿ ಬಿಲ್ಟ್ ಇನ್ ಆಗಿ ಕೆಲವೊಂದು ಮೈಕ್ರೋ ಕಂಟ್ರೋಲರ್ಸ್ ಬಿಲ್ಟ್ ಇನ್ ಆಗಿ ಬಂದಿರುತ್ತೆ ಅವು ಒಳ್ಳೆ ಒಂದು ಇಂಟರ್ಫೇಸ್ ನ ಕಂಪ್ಯೂಟರ್ಗೂ ಮತ್ತೆ ಯೂಸರ್ಗೂ ಪ್ರೊವೈಡ್ ಮಾಡ್ತಾ ಇರತ್ತೆ ಸೊ ದಿಸ್ ಇಸ್ ಅಬೌಟ್ ಒಂದು ಕಂಪ್ಲೀಟ್ ಒಂದು ಆರ್ಕಿಟೆಕ್ಚರ್ ಬಗ್ಗೆ ಇನ್ನು ಫಂಕ್ಷನಾಲಿಟೀಸ್ ಆಫ್ ಕಂಪ್ಯೂಟರ್ ನ ನೋಡೋದಾದ್ರೆ ಸೊ ವಾಟ್ ಆರ್ ದ ಡಿಫ್ರೆಂಟ್ ಫಂಕ್ಷನಾಲಿಟೀಸ್ ಆಫ್ ಕಂಪ್ಯೂಟರ್ ಅಂತ ನಾವು ನೋಡೋದಾದ್ರೆ ಎನಿ ಡಿಜಿಟಲ್ ಕಂಪ್ಯೂಟರ್ ಕ್ಯಾರೀಸ್ 5 ಫಂಕ್ಷನ್ಸ್ ಇನ್ ಗ್ರಾಸ್ ಟರ್ಮ್ಸ್ ಸೊ 5 ಫಂಕ್ಷನ್ಸ್ ನಾವು ಬೇಸಿಕ್ ಆಗಿ ನೋಡ್ತಾ ಹೋಗ್ತೀವಿ ಏನು ಟೇಕ್ಸ್ ಡೇಟಾ ಆಸ್ ಅನ್ ಇನ್ಪುಟ್ ಫಸ್ಟ್ ಯೂಸರ್ ಕಡೆಯಿಂದ ಡೇಟಾನ ಆಕ್ಸೆಪ್ಟ್ ಮಾಡ್ಕೊಳ್ತಾನೆ ದಟ್ ಈಸ್ ಅ ಫಸ್ಟ್ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ಸ್ಟೋರ್ ದ ಡೇಟಾ ಆರ್ ಇನ್ಸ್ಟ್ರಕ್ಷನ್ಸ್ ಇನ್ ದ ಮೆಮೊರಿ ಅಂಡ್ ಯೂಸ್ ದೆಮ್ ವೆನ್ ದಿ ರಿಕ್ವೈರ್ ಸೊ ತಗೊಂಡಿರೋ ಇನ್ಫಾರ್ಮೇಶನ್ ಅನ್ನ ಸ್ಟೋರ್ ಮಾಡಿ ಇಟ್ಕೊಳ್ಳುವಂಥದ್ದು ಅಥವಾ ಇನ್ಸ್ಟ್ರಕ್ಷನ್ಸ್ ನ ಸ್ಟೋರ್ ಮಾಡಿ ಇಟ್ಕೊಂಡು ಯಾವಾಗ ಅದರ ಅವಶ್ಯಕತೆ ಬರುತ್ತೋ ಅವಾಗ ಅದನ್ನ ಯೂಸ್ ಮಾಡ್ಕೊಳ್ಳುವಂಥದ್ದು ಇದು ಎರಡನೇ ಪಾಯಿಂಟ್ ಮೂರನೇ ಪಾಯಿಂಟ್ ಪ್ರೊಸೆಸ್ ದಿ ಡೇಟಾ ಅಂಡ್ ಕನ್ವರ್ಟ್ಸ್ ಇಂಟು ಯೂಸ್ಫುಲ್ ಇನ್ಫಾರ್ಮೇಶನ್ ಬಂದಿರುವಂಥದ್ದು ಅಥವಾ ತಗೊಂಡಿರುವಂತಹ ಇನ್ಫಾರ್ಮೇಶನ್ ಸಾರಿ ಇನ್ಸ್ಟ್ರಕ್ಷನ್ ಅಥವಾ ಡೇಟಾನ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಪ್ರೊಸೆಸ್ ಮಾಡಿ ಯೂಸ್ಫುಲ್ ಇನ್ಫಾರ್ಮೇಶನ್ ಆಗಿ ಕನ್ವರ್ಟ್ ಮಾಡ್ತಾ ಇದೀವಿ ಅದನ್ನ ಡೇಟಾ ಅಥವಾ ಇನ್ಸ್ಟ್ರಕ್ಷನ್ ಅದನ್ನ ಈಗ ನಾವು ಇನ್ಫಾರ್ಮೇಶನ್ ಆಗಿ ಕನ್ವರ್ಟ್ ಮಾಡ್ಕೊಳ್ತೇವೆ ದಟ್ ಇಸ್ ದಟ್ ಟು ಯೂಸ್ಫುಲ್ ಇನ್ಫಾರ್ಮೇಶನ್ ಫೈನಲಿ ಜನರೇಟ್ ದಿ ಔಟ್ಪುಟ್ ಸೊ ಇದು ನಾಲ್ಕನೇ ಸ್ಟೆಪ್ ಏನಂದ್ರೆ ಜನರೇಟಿಂಗ್ ದಿ ಔಟ್ಪುಟ್ ಅಂತ ಕಂಟ್ರೋಲ್ ಆಲ್ ದ ಅಬೌವ್ 4 ಸ್ಟೆಪ್ ನಾಲ್ಕನೇದು ಸಾರಿ 5ನೇ ಸ್ಟೆಪ್ ಏನಪ್ಪಾ ಅಂದ್ರೆ ಮೇಲೆ ನಡೀತಾ ಇದಾವಲ್ಲ ಇನ್ಪುಟ್ ಇಂದ ಔಟ್ಪುಟ್ ಬರೋವರೆಗೂ ಆ ಎಲ್ಲಾ ಸ್ಟೆಪ್ಗಳನ್ನು ಕೂಡ ಕಂಟ್ರೋಲ್ ಮಾಡೋದು ಕೂಡ ಒಂದು ಸ್ಟೆಪ್ ಆಗತ್ತೆ ಓಕೆ ಸೊ ಇದೆಲ್ಲ ಕೂಡ ಒಂದು ಕಂಪ್ಯೂಟರ್ ಅಲ್ಲಿ ಬರುವಂತ ಒಂದು ಫಂಕ್ಷನಾಲಿಟಿ ಅಡ್ವಾಂಟೇಜಸ್ ನ ನೋಡೋಣ ಕಂಪ್ಯೂಟರ್ ನ ಬಳಸೋದ್ರಿಂದ ನಮ್ಗೆ ಏನೇನೆಲ್ಲ ಉಪಯೋಗ ಇದೆ ಆಲ್ಮೋಸ್ಟ್ ನಿಮ್ಗೆ ಗೊತ್ತಿದೆ ಏನು ತುಂಬಾ ಫಾಸ್ಟ್ ಆಗಿ ಕೆಲಸ ಮಾಡುತ್ತೆ ತುಂಬಾ ಫಾಸ್ಟ್ ಆಗಿ ಕೆಲಸ ಮಾಡೋದ್ರಿಂದ ಒಂದ್ ಸೆಕೆಂಡ್ ತುಂಬಾ ಫಾಸ್ಟ್ ಆಗಿ ಕೆಲಸ ಮಾಡುತ್ತೆ ಹೈ ಸ್ಪೀಡ್ ಅಕ್ಯುರೇಟ್ ಆಗಿ ಕೆಲಸ ಮಾಡುತ್ತೆ ಸ್ಟೋರೇಜ್ ಕೆಪಾಸಿಟಿ ಜಾಸ್ತಿ ಇದೆ ಡಿಲಿಜೆನ್ಸಿ ಆಗಿ ಕೆಲಸ ಮಾಡುತ್ತೆ ವರ್ಸಟಿಲಿಟಿ ರಿಲಿಯಬಿಲಿಟಿ ಆಟೋಮೇಷನ್ ರಿಡಕ್ಷನ್ ಇನ್ ಪೇಪರ್ ವರ್ಕ್ ರಿಡಕ್ಷನ್ ಇನ್ ಕಾಸ್ಟ್ ಸೊ ಕಾಸ್ಟ್ ನ ಕಡಿಮೆ ಮಾಡುತ್ತೆ ಪೇಪರ್ ಯೂಸ್ ಮಾಡೋದು ಕಡಿಮೆ ಮಾಡುತ್ತೆ ಮತ್ತೆ ಆಟೋಮೇಷನ್ ಅಂದ್ರೆ ಆಟೋಮೆಟಿಕ್ ಆಗಿ ಅದ್ರ ಪಾಡ್ಗೆ ಅದು ಕೆಲಸ ಮಾಡ್ತಾ ಹೋಗುತ್ತೆ ರಿಲಿಯಬಿಲಿಟಿ ಮತ್ತೆ ವರ್ಸಟಿಲಿಟಿ ಡಿಲಿಜೆನ್ಸಿ ಸುಸ್ತಾಗದೆ ಕೆಲಸ ಮಾಡುತ್ತೆ ಸ್ಟೋರೇಜ್ ಕೆಪಾಸಿಟಿ ಜಾಸ್ತಿ ಇದೆ ಅಕ್ಯುರೇಟ್ ಆಗಿ ತಪ್ಪಿಲ್ಲದೆ ಆನ್ಸರ್ ಏನ್ ಮಾಡುತ್ತೆ ತುಂಬಾ ಫಾಸ್ಟ್ ಆಗಿ ಕೆಲಸ ಮಾಡುತ್ತೆ ಎಲ್ಲ ಒಂದು ಅಡ್ವಾಂಟೇಜಸ್ ನಾವು ಕಂಪ್ಯೂಟರ್ ನಲ್ಲಿ ನೋಡ್ಬೋದು ಇನ್ನ ಡಿಸ್ಅಡ್ವಾಂಟೇಜಸ್ ನೋಡೋದಾದ್ರೆ ಕಂಪ್ಯೂಟರ್ ಇಸ್ ಅ ಮೆಷಿನ್ ದಟ್ ಹ್ಯಾಸ್ ನೋ ಇಂಟೆಲಿಜೆನ್ಸ್ ಟು ಪರ್ಫಾರ್ಮ್ ಎನಿ ಟಾಸ್ಕ್ ನಾವು ಕಂಪ್ಯೂಟರ್ ನೋಡಿದಾಗ ನಾನು ಎಐ ಬಗ್ಗೆ ಮಾತಾಡ್ತಾ ಇಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಮಾತಾಡಲ್ಲ ಆದ್ರೆ ಯಾವುದೇ ಒಂದು ಕಂಪ್ಯೂಟರ್ ಅಂತ ನೋಡಿದಾಗ ಇಟ್ ಹ್ಯಾಸ್ ನೋ ಇಂಟೆಲಿಜೆನ್ಸ್ ಅದರದೇ ಆದ ಸ್ವಂತ ಒಂದು ಬುದ್ಧಿವಂತಿಕೆ ಅನ್ನೋದಿಲ್ಲ
ಅದಷ್ಟು ಕಡೆ ಯಾವುದೇ ತರದ ಕೆಲಸ ಅದು ಮಾಡಕ್ ಹೋಗಲ್ಲ. ಈಚ್ ಇನ್ಸ್ಟ್ರಕ್ಷನ್ ಇನ್ಸ್ಟ್ರಕ್ಷನ್ ಹ್ಯಾಸ್ ಟು ಬಿ ಗಿವನ್ ಟು ಕಂಪ್ಯೂಟರ್. ಸೊ ಕಂಪ್ಯೂಟರ್ ಏನ್ ಮಾಡ್ಬೇಕು ಅಂತ ಪ್ರತಿಯೊಂದು ನಾವು ಹೇಳಬೇಕಾಗತ್ತೆ. ಸೊ ಹೇಳಿಲ್ಲ ಅಂದ್ರೆ ಕಂಪ್ಯೂಟರ್ ತನ್ನಷ್ಟಕ್ಕೆ ತಾನೇ ಏನನ್ನು ಮಾಡೋದಿಲ್ಲ. ವಿ ಶುಡ್ ಪಾಸ್ ದಿ ಇನ್ಸ್ಟ್ರಕ್ಷನ್ ವಾಟ್ ಕಂಪ್ಯೂಟರ್ ಹ್ಯಾಸ್ ಟು ಡೂ. ಕಂಪ್ಯೂಟರ್ ಕೆನಾಟ್ ಟೇಕ್ ಎನಿ ಡಿಸಿಷನ್ ಆನ್ ಇಟ್ಸ್ ಓನ್. ಸೊ ತನಗೆ ತಾನೇ ಅಥವಾ ಸ್ವತಂತ್ರವಾಗಿ ಯಾವ ಒಂದು ಕಂಪ್ಯೂಟರ್ ಕೂಡ ನಿರ್ಧಾರಗಳನ್ನ ತಗೊಳ್ಳೋದಿಲ್ಲ. ಇಟ್ ಡಿಪೆಂಡ್ಸ್ ಆನ್ ದಿ ಓನ್ಲಿ ಯೂಸರ್. ಸೊ ಯೂಸರ್ ಏನ್ ಹೇಳ್ತಾನೋ ಅದನ್ನ ಕಂಪ್ಯೂಟರ್ ಮಾಡುತ್ತೆ. ಸೊ ಸೆಲ್ಫ್ ಅದಕ್ಕೆ ಕಡೆ ನಿರ್ಧಾರನ ತಗೊಳಕ್ ಬರೋದಿಲ್ಲ. ಇದು ಮತ್ತೆ ಡಿಪೆಂಡೆನ್ಸಿ. ಸೊ ಡಿಪೆಂಡ್ ಆಗಿರುತ್ತೆ ಯೂಸರ್ ಮೇಲೆ, ಇದು ಡಿಪೆಂಡ್ ಆಗಿರುತ್ತೆ. ಇಟ್ ಫಂಕ್ಷನ್ಸ್ ಆಸ್ ಪರ್ ದ ಯೂಸರ್ ಇನ್ಸ್ಟ್ರಕ್ಷನ್ಸ್. ಸೊ ಇಟ್ ಫುಲ್ಲಿ ಡಿಪೆಂಡಿಂಗ್ ಆನ್ ದಿ ಹ್ಯೂಮನ್ ಬೀಯಿಂಗ್. ಎಸ್. ಸೊ ಇದು ಯೂಸರ್ ಇನ್ಸ್ಟ್ರಕ್ಷನ್ಸ್ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಅಂದ್ರೆ ಯೂಸರ್ ಮೇಲೆ ತುಂಬಾ ಇವನು ಅಥವಾ ಇಟ್ ಡಿಪೆಂಡ್ಸ್ ಆನ್ ದಿ ಹ್ಯೂಮನ್ ಬೀಯಿಂಗ್. ನೆಕ್ಸ್ಟ್ ಎನ್ವಿರಾನ್ಮೆಂಟ್ ನೋಡೋದಾದ್ರೆ ದ ಆಪರೇಟಿಂಗ್ ಸಿಸ್ಟಮ್ ಆಪರೇಟಿಂಗ್ ಎನ್ವಿರಾನ್ಮೆಂಟ್ ಆಫ್ ಎ ಕಂಪ್ಯೂಟರ್ ಶುಡ್ ಬಿ ಡಸ್ಟ್ ಫ್ರೀ ಅಂಡ್ ಸೂಟಬಲ್. ಸೊ ಇಲ್ಲಿ ನಾವು ಯೂಸ್ ಮಾಡುವಂತ ಆಪರೇಟಿಂಗ್ ಎನ್ವಿರಾನ್ಮೆಂಟ್ ಏನಿದೆ ಅದು ಡಸ್ಟ್ ಫ್ರೀ ಆಗಿರಬೇಕು ಮತ್ತೆ ಸೂಟಬಲ್ ಆಗಿರಬೇಕು. ಅವಾಗ ಮಾತ್ರ ಕಂಪ್ಯೂಟರ್ ಕೆಲಸ ಮಾಡುತ್ತೆ. ನೋ ಫೀಲಿಂಗ್ಸ್, ಇದಕ್ಕೆ ಯಾವುದೇ ತರದ ಫೀಲಿಂಗ್ಸ್ ಇಲ್ಲ. ಚಿಕ್ಕವರು ದೊಡ್ಡವರು ವಯಸ್ಸಾದವರು ಅಥವಾ ಹೆಣ್ಣು ಗಂಡು ಯಾವ ಒಂದು ಫೀಲಿಂಗ್ಸ್ ಇದಕ್ಕೆ ಇಲ್ಲ, ಅದು ಕೂಡ ಒಂದು ಡಿಸೈಡ್ ಆಗಿದೆ. ಕಂಪ್ಯೂಟರ್ಸ್ ಹಾವ್ ನೋ ಫೀಲಿಂಗ್ಸ್ ಆರ್ ಎಮೋಷನ್ಸ್. ಎಸ್. ಇಟ್ ಕೆನಾಟ್ ಮೇಕ್ ಜಡ್ಜ್ಮೆಂಟ್ ಬೇಸ್ಡ್ ಆನ್ ಫೀಲಿಂಗ್, ಟೇಸ್ಟ್, ಎಕ್ಸ್ಪೀರಿಯನ್ಸ್ ಅಂಡ್ ನಾಲೆಜ್ ಅನ್ ಲೈಕ್ ಹ್ಯೂಮನ್ ಬೀಯಿಂಗ್. ಸೊ ನಮ್ ತರ ಟೇಸ್ಟು ನೋಡೋದು ಅಥವಾ ಒಂದು ಎಕ್ಸ್ಪೀರಿಯನ್ಸ್ ಇಲ್ಲ, ಅದಕ್ಕೆ ಜಡ್ಜ್ಮೆಂಟ್ ಬೇಸ್ ಮಾಡುವಂತ ಜಡ್ಜ್ಮೆಂಟ್ಸ್ ನ ಮಾಡುವಂತ ಒಂದು ಒಂದು ಕೆಪಾಸಿಟಿ ಅದಕ್ಕಿಲ್ಲ. ಬೇಸ್ಡ್ ಆನ್ ಫೀಲಿಂಗ್ಸ್ ಆಗಿರ್ಬೋದು, ಟೇಸ್ಟ್ ಮಾಡೋದಾಗಿರ್ಬೋದು, ಎಕ್ಸ್ಪೀರಿಯನ್ಸ್ ಇಂದ ಆಗಿರ್ಬೋದು, ನಾಲೆಡ್ಜ್ ಇಂದ ಆಗಿರ್ಬೋದು, ಎಷ್ಟು ಡೇಟಾ ಅದರೊಳಗಡೆ ಸ್ಟೋರ್ ಮಾಡಿರ್ತದೆ ಆದ್ರೂ ಅದು ಸಿಕ್ಕದೆ ಒಂದು ಐ ಮೀನ್ ಜಡ್ಜ್ ಮಾಡುವಂತ ಕೆಪಾಸಿಟಿ ಕಂಪ್ಯೂಟರ್ಗೆ ಇಲ್ಲ ಅಥವಾ ಇರೋದಿಲ್ಲ. ಇಷ್ಟು ಒಂದು ಡಿಸ್ಅಡ್ವಾಂಟೇಜಸ್ ಕಂಪ್ಯೂಟರ್ ನಲ್ಲಿ ನಾವು ನೋಡ್ಬೋದು. ಸೊ ದೀಸ್ ಆರ್ ದ ಡಿಫ್ರೆಂಟ್ ಡಿಸ್ಅಡ್ವಾಂಟೇಜಸ್ ಯು ಕ್ಯಾನ್ ಸಿ. ಸೊ ನೆಕ್ಸ್ಟ್ ಥಿಂಗ್ ಈಸ್ ನಂಬರ್ ಸಿಸ್ಟಮ್. ಇಲ್ಲಿ ಸಾಕು. ಸೊ ನಂಬರ್ ಸಿಸ್ಟಮ್ ಬಗ್ಗೆ ನಾವು ನೆಕ್ಸ್ಟ್ ಕ್ಲಾಸ್ ನಲ್ಲಿ ಡಿಸ್ಕಸ್ ಮಾಡೋಣ. ಆಲ್ರೆಡಿ ಒಂದು 2:40 ಮೇಲೆ ಆಗೋಯ್ತು. ಸರಿ, 2:40 ಈಗ ಟೈಮು. ಸೊ 10 ಮಿನಿಟ್ಸ್ ನಾವು ಲೇಟಾಗಿ ಮಾಡಿದ್ರಿಂದ ಸೊ 1:30 ನಾನು ಸೆಟ್ ಮಾಡ್ಕೊಂಡಿದ್ದೆ. ಇಲ್ಲಿವರೆಗೂ ಟೈಮಿಂಗ್ ಸೆಟ್ ಮಾಡಿದ್ದು ವೆಲ್. ಸೊ ಥ್ಯಾಂಕ್ ಯು ಸೋ ಮಚ್. ಇಫ್ ಯು ಹ್ಯಾವ್ ಎನಿ ಡೌಟ್ ಯು ಕ್ಯಾನ್ ಆಸ್ಕ್ ಮಿ ರೈಟ್ ನೌ. ಇಫ್ ಯು ಹ್ಯಾವ್ ಎನಿ ಕ್ವಶನ್ಸ್ ಪ್ಲೀಸ್ ರೈಸ್ ಯುವರ್ ಹ್ಯಾಂಡ್. ಐ ವಿಲ್ ಅನ್ಮ್ಯೂಟ್ ಯುವರ್ ವಾಯ್ಸ್ ಎನ್ ಯು ಕ್ಯಾನ್ ಆಸ್ಕ್ ಮೈ ಕ್ವಶನ್ಸ್. ಆಸ್ಕ್ ಮಿ ದ ಕ್ವಶನ್. ಡು ಯು ಹ್ಯಾವ್ ಎನಿ ಡೌಟ್ ಅಕ್ಷರಾ? ಡು ಯು ಹ್ಯಾವ್ ಎನಿ ಡೌಟ್? ಯು ಕ್ಯಾನ್ ಅನ್ಮ್ಯೂಟ್ ಯುವರ್ ಸೆಲ್ಫ್ ಅಂಡ್ ಯು ಕ್ಯಾನ್ ಆನ್ಸರ್. ಓಕೆ, ಲಿಖಿತಾ? ಲಿಖಿತಾ ವಿಎಂ? ಸಂದೀಪ್? ನೋ ಸರ್. ಓಕೆ, ಸಾಕ್ಷಿ? ಸಾಕ್ಷಿ? ಓಕೆ, ಕವಿಂದಲ? ಓಕೆ, ಸೊ ವೆಲ್, ಸೊ ದೇ ನಾಟ್ ರೆಸ್ಪಾಂಡಿಂಗ್. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಥ್ಯಾಂಕ್ ಯು ಸೋ ಮಚ್. ನಾಳೆ ಕ್ಲಾಸ್ ಇರೋದಿಲ್ಲ. ಓಕೆ, ಸೊ ನಾಳೆ ಇರೋದಿಲ್ಲ, ನೆಕ್ಸ್ಟ್ ಸೋಮವಾರದವರೆಗೂ ಇರೋದಿಲ್ಲ. ಸೊ ಸಿ ಯು ಆಫ್ಟರ್ ದಿ ಮಂಡೇ. ಓಕೆ, ಅಥವಾ ಮಂಡೇ ಸಿಗ್ತಿಲ್ಲ ನಿಮಗೆ. ಐ ವಿಲ್ ಶೇರ್ ದಿ ಲಿಂಕ್ಸ್ ಟು ಯು ಆಸ್ ಸೂನ್ ಆಸ್ ಪಾಸಿಬಲ್. ಸಂಡೇನೆ ನಾನು ನಿಮಗೆ ಇನ್ನು ಸೆಷನ್ ಲಿಂಕ್ಸ್ನ ಶೇರ್ ಮಾಡ್ತೀನಿ. ಪ್ಲೀಸ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್ ಅಂಡ್ ಎಲ್ಲರಿಗೂ ಇನ್ಫಾರ್ಮ್ ಮಾಡಿ ಕ್ಲಾಸ್ ಅಟೆಂಡ್ ಮಾಡೋಕ್ಕೆ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಒನ್ ಅಂಡ್ ಆಲ್. ನಂಬರ್ ಸಿಸ್ಟಮ್ ಬಗ್ಗೆ ಡಿಸ್ಕಸ್ ಮಾಡೋಣ ನೆಕ್ಸ್ಟ್ ಕ್ಲಾಸಿಂದ. ಓಕೆ, ಥ್ಯಾಂಕ್ ಯು, ಬಾಯ್ ಬಾಯ್.